ದ ಮೋಸ್ಟ್ ರಿಕ್ವೆಸ್ಟೆಡ್ 18 ಪೇಜಸ್ ಮೂವಿ ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗಿದೆ. ನಮ್ಮ ಹೀರೋ ಹೆಸರು ಸಿದ್ದು, ಇಂಜಿನಿಯರ್ ಆಗಿ ಕೆಲಸ ಮಾಡಿಸಿದ್ದಾರೆ. ಕೆಲಸ ಜೊತೆಗೆ ಒಂದು ಹುಡುಗಿಯನ್ನ ಲವ್ ಕೂಡ ಮಾಡಿಸಿದ್ದಾರೆ. ವೆರಿ ವೆರಿ ಸಸ್ಪಿಷಿಯಸ್ ಮ್ಯಾನ್. ಎನಿವೇ, ಸಿದ್ದುಗೆ ಗರ್ಲ್ ಫ್ರೆಂಡ್ ಕಂಡ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಅವ್ರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರೆ. ಮಲ್ಗಿದಾಗ್ಲೂ ಮೆಸೇಜ್, ಎದ್ದಾಗ್ಲೂ ಮೆಸೇಜ್, ಬಾತ್ರೂಮ್ ಹೋದಾಗ್ಲೂ ಮೆಸೇಜ್. ಒಟ್ಟು ಮೊಬೈಲು ಗರ್ಲ್ ಫ್ರೆಂಡ್ ಮೆಸೇಜ್ಗಳ ಪ್ರಪಂಚದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಸಿದ್ದು. ಇನ್ನು ಸಿದ್ದುನ ಕೆಲಸದ ಕಡೆ ಬರೋದಾದ್ರೆ, ಸಿದ್ದುನ ಕಂಪನಿ ಒಂದು ಅಪ್ಲಿಕೇಶನ್ ಮೇಲೆ ವರ್ಕ್ ಮಾಡಿಸಿದ್ದಾರೆ. ಇದು ಹೋಲೋಗ್ರಾಮ್ ಗಳನ್ನ ಬಳಸಿಕೊಂಡು ವಿಡಿಯೋ ಕಾಲ್ ಮಾಡುವಂತ ಒಂದು ಆಪ್. ಇನ್ನು ಸಿದ್ದು ಜೊತೆಗೆ ಇವರ ಬೆಸ್ಟ್ ಫ್ರೆಂಡ್ ಭಾಗಿ ಕೂಡ ಕೆಲಸ ಮಾಡಿಸಿದ್ದಾರೆ. ಈ ಭಾಗಿ ಡಿವೋರ್ಸಿ. ಆಗ್ಲೇ ಹೇಳಿದಂತೆ ಸಿದ್ದುನ ಬೆಸ್ಟ್ ಫ್ರೆಂಡ್ ಸಿದ್ದುಗೆ ಆಗಾಗ ಬುದ್ಧಿವಾದ ಹೇಳ್ತಿರ್ತಾರೆ. ಅವತ್ತೊಂದಿನ ಗರ್ಲ್ ಫ್ರೆಂಡ್ ಬರ್ತ್ಡೇ ಇದೆ, ಸೊ ಗರ್ಲ್ ಫ್ರೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಸಿದ್ದು ಡಿಸೈಡ್ ಮಾಡ್ತಾರೆ. ಒಂದು ಕಾಸ್ಟ್ಲಿ ರಿಂಗ್ ಅನ್ನ ತಗೊಂಡು ಗರ್ಲ್ ಫ್ರೆಂಡ್ಗೆ ಹೇಳ್ದೆ ಕೇಳ್ದೆ ಗರ್ಲ್ ಫ್ರೆಂಡ್ನ ಅಪಾರ್ಟ್ಮೆಂಟ್ಗೆ ಹೋಗ್ಬಿಡ್ತಾರೆ. ಅಲ್ಲಿ ನೋಡಿದ್ರೆ ಅವಮ್ಮ ಬೇರೆ ಯಾವ್ದೋ ಹುಡುಗನ ಮಡ್ಲುನಲ್ಲಿ ಮಲಗಿಸ್ಕೊಂಡಿದೆ. ಇದನ್ನ ನೋಡಿ ಸಿದ್ದುಗೆ ಸಿಕ್ಕಾಪಟ್ಟೆ ಹಾರ್ಟ್ ಬ್ರೇಕ್ ಆಗೋಗುತ್ತೆ. ಸೊ ಬೇಜಾರು ಮಾಡ್ಕೊಂಡು ತಂದಿರೋ ಉಂಗ್ರನ ಅವಳು ಮಾಕದ ಮೇಲೆ ಎಸ್ದು ಅಲ್ಲಿಂದ ಹೋಗ್ಬಿಡ್ತಾರೆ. ಎಲ್ಲಾ ಸರಿಗೂ ಅಷ್ಟೊಂದು ಕಾಸ್ಟ್ಲಿ ಉಂಗ್ರನ್ ಯಾರು ಸಿಗ್ತಾರೆ? ಉಂಡು ಹೋದ ಕೊಂಡು ಹೋದ ನಂಗೆ ಉಂಗ್ರ ಮಾಡ್ಬಿಟ್ಟು ಹುಡುಗಿ ಹೊಸ ಬಾಯ್ ಫ್ರೆಂಡ್ ಜೊತೆ ಆರಾಮಾಗಿರಲ್ವಾ ಅಂತ. ಎನಿವೆ, ನಮ್ ಸಿದ್ದುಗೆ ಬ್ರೇಕಪ್ ಆಯ್ತು, ಸಿಕ್ಕಾಪಟ್ಟೆ ಬೇಜಾರಾಯ್ತು, ಎಣ್ಣೆ ಹೊಡಿಯೋಕ್ ಶುರು ಮಾಡಿದ್ರು, ಜೊತೆಗೆ ಒಂದು ಹಾಡ್ನು ಹೇಳ್ಬಿಟ್ರು. ಹಾಡೊಂಥರ ಚೆನ್ನಾಗಿದ್ಗುರು. ಎನಿವೆ, ಸಿದ್ದು ಇದೇ ನೆನಪಿನಲ್ಲಿ ಸಿಕ್ಕಾಪಟ್ಟೆ ಟೈಟ್ ಆಗ್ಬಿಟ್ಟು ಆಫೀಸ್ಗೆ ಹೋಗೋದು ಸ್ಟಾಪ್ ಮಾಡ್ಬಿಟ್ಟವ್ರೆ. ಸೊ ಆಗ ಬಾಗಿ ಬಂದ್ಬಿಟ್ಟು ಬಿಕ್ನಾಸಿ ಬಡೇತದೆ, ನೀನ್ ಹಿಂಗ್ ಕುಡ್ಕೊಂಡಿದ್ರೆ ನಿನ್ ಕೆಲ್ಸಾನು ಹೋಗ್ಬಿಡ್ತದೆ, ಆಪ್ ನ ಡೆವಲಪ್ ಮಾಡೋದು ಯಾರು ಅಂತ ಹೇಳಿ ಕಷ್ಟಪಟ್ಟು ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಸಿದ್ದುಗೆ ಇನ್ನೂ ಬೇಜಾರು ಕಡಿಮೆ ಆಗಿಲ್ಲ ಬ್ರೇಕಪ್ ಬಗ್ಗೆ. ಸೊ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಹೊಸ ಬಾಯ್ ಫ್ರೆಂಡ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಅವನು ಇರೋ ಜಾಗಕ್ಕೆ ಹೋಗಿ ಚೆನ್ನಾಗಿ ಹೊಡೆದು ಬಿಡ್ತಾರೆ. ಸೊ ಪೊಲೀಸ್ನವ್ರು ಎತ್ತಾಕೊಂಡು ಹೋಗ್ತಾರೆ, ಅವ್ರ ಅಪ್ಪ ಬಂದು ಜೈಲಿನಿಂದ ಬಿಡಿಸ್ಕೊಂಡು ಹೋಗ್ತಾರೆ. ಈ ನಡುವೆ ನಮಗ್ ಗೊತ್ತಾಗುತ್ತೆ ಸಿದ್ದು ಮತ್ತೆ ಅವ್ರ ಅಪ್ಪಂಗೆ ಆಗ್ತಿರೋದಿಲ್ಲ ಅಂತ. ಯಾಕೆ ಅಂದ್ರೆ ಸಿದ್ದು ಅವರ ಅಜ್ಜಿ ತೀರೋಗಿರೋದನ್ನ ನೋಡ್ಬಿಟ್ಟು ಸಿದ್ದು ಅವ್ರ ತಾತ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ. ಇದೇ ಖಿನ್ನತೆಯಲ್ಲಿ ಒಂದಿನ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ನಮ್ಮ ಅಪ್ಪ ನೆಟ್ಟಗ್ ನೋಡ್ಕೊಂಡಿಲ್ಲ, ಸೊಟ್ಟಗ್ ನೋಡ್ಕೊಂಡ್ರು, ಅದಕ್ಕೆ ನಮ್ ತಾತ ಮನ್ ಬಿಟ್ಟು ಹೋಗ್ಬಿಟ್ರು ಅಂತ ಸಿದ್ದುನ ನಂಬಿಕೆ. ಅದಕ್ಕೆ ಅವ್ರ ಅಪ್ಪನ ಜೊತೆ ನೆಟ್ಟಗ್ ಮಾತಾಡ್ತಿಲ್ಲ, ಜೊತೆಗೆ ಅವ್ರ ಅಪ್ಪನ ಜೊತೆನಲ್ಲೂ ಇರೋದಿಲ್ಲ, ಸೆಪರೇಟ್ ಅಪಾರ್ಟ್ಮೆಂಟ್ ಮಾಡ್ಕೊಂಡವ್ರೆ. ಈಗ ತನ್ನ ಅಪಾರ್ಟ್ಮೆಂಟ್ಗೆ ವಾಪಸ್ ಬಂದವ್ರೆ ಅಲ್ಲಿರುವ ಹಳೆ ಹುಡುಗಿ ಫೋಟೋನೆಲ್ಲ ಸುಟ್ಟಾಕ್ತವ್ರೆ. ಆಗ ಸಿದ್ದುಗೆ ಅವರ ಅಪಾರ್ಟ್ಮೆಂಟ್ ನಲ್ಲಿರುವ ಒಂದು ಹಳೆ ಡೈರಿ ಸಿಗುತ್ತೆ. ಯಾವ್ದಿದು ಡೈರಿ? ಈ ಡೈರಿ ನಂದಲ್ವಲ್ಲ ಅಂತ ಥಿಂಕ್ ಮಾಡ್ತಾರೆ. ನಂತರ ಫ್ಲಾಶ್ ಆಗುತ್ತೆ, ಇವರು ಬ್ರೇಕಪ್ ನ ನೆಪದಲ್ಲಿ ಕುಡಿದು ರೋಡ್ ನಲ್ಲಿ ಬಿದ್ದಿದ್ದಾಗ ರೋಡ್ ನಲ್ಲಿ ಒಂದು ಡೈರಿ ಸಿಕ್ಕಿರುತ್ತೆ. ಆ ಡೈರಿ ಏನ ಇವ್ರಿಗೆ ಗೊತ್ತಿಲ್ಲದಂಗೆ ಮನೆಗೆ ತಂದು ಇಟ್ಕೊಂಡ್ಬಿಟ್ಟವ್ರೆ. ಸೊ ಡೈರಿನಲ್ಲಿ ಏನಿದೆ ಅಂತ ಓದ್ಲಿಕ್ಕೆ ಶುರು ಮಾಡ್ತಾರೆ ಸಿದ್ದು. ಈ ಡೈರಿ ನಂದಿನಿ ಅನ್ನುವ ಒಂದು ಹುಡುಗಿದು. ಈ ನಂದಿನಿ ಬಹಳ ಟ್ರೆಡಿಷನಲ್ ಹುಡುಗಿ. ಫಿಲ್ಟರ್ ಹಾಕೊಂಡು ಸೆಲ್ಫಿ ಹಿಡ್ಕೊಳ್ಳೋದಕ್ಕಿಂತ ಡೈರಿ ಬರೆಯೋ ಚಂದ ಅನ್ನೋದು ಇವ್ರ ನಂಬಿಕೆ. ಅಲ್ಲ, ಈಗಿನ ಕಾಲದಲ್ಲಂತೂ ಡೈರಿ ಬರೆಯೋ ಹವ್ಯಾಸ ಬಹಳ ಅಪರೂಪ ಗುರು. ನಮ್ಗಳಿಗೆ ನೆಟ್ಟಾಗಿ ಹಲ್ಲುಜ್ಜಕ್ಕೆ ಸೋಮಾರಿತನ, ಇನ್ ಡೈರಿ ಬರೆದು ಬಿಡ್ತೀವ. ಹೋದ ತಿಂಗಳು ಹೀಗೆ ಒಂದು ಹವ್ಯಾಸ ಬೆಳೆಸ್ಕೊಳ್ಬೇಕು ಅಂತ ಟ್ರೈ ಮಾಡಿದೆ ಗುರು. ಏನ್ ಹವ್ಯಾಸ? ಪ್ರತಿದಿನ ಮಿನಿಮಮ್ 2 hours ವಿಡಿಯೋ ರೆಕಾರ್ಡ್ ಮಾಡ್ಬೇಕು ಅಂತ. ಈ ಕೆಲಸವನ್ನ ನಾನು 21 ದಿನ ಫಾಲೋ ಮಾಡಿದ್ರೆ ಇದು ಪರ್ಮನೆಂಟ್ ಹವ್ಯಾಸ ಆಗ್ಬಿಡುತ್ತಂತೆ. ಯಾರು ಹೇಳಿದ್ದು? ಅಟಾಮಿಕ್ ಹ್ಯಾಬಿಟ್ಸ್ ಅನ್ನುವ ಪುಸ್ತಕದಲ್ಲಿ ಹೇಳಿದ್ದು. ಸರಿ ಅಂತ ಈ ಹವ್ಯಾಸವನ್ನ 2 ತಿಂಗಳು ಮುಂಚೆ ಶುರು ಮಾಡಿದೆ. ಪ್ರತಿದಿನ 2 hours ರೆಕಾರ್ಡ್ ಕೂಡ ಕಂಟಿನ್ಯೂಸ್ಲಿ ಮಾಡ್ಕೊಂಡು ಬಂದೆ. ಈ ಸಣ್ಣ ಹವ್ಯಾಸದ ಚೇಂಜ್ ನಿಂದ ಲಾಸ್ಟ್ 2 months ನಲ್ಲಿ 20ಕ್ಕೂ ಹೆಚ್ಚು ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತಪ್ಪ ನಂಗೆ. ಅಲ್ಲ, ಸಣ್ಣ ಸಣ್ಣ ಚೇಂಜ್ ಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ ಅಂತ ಹೇಳಿದ್ದಷ್ಟೇ. ಬೈ ದ ವೇ, ಈ ಅಟಾಮಿಕ್ ಹ್ಯಾಬಿಟ್ ಪುಸ್ತಕ ಕುಕು ಎಫ್ಎಂ ನಲ್ಲಿದೆ. ಕುಕು ಎಫ್ಎಂ ಭಾರತದಲ್ಲಿ ಪ್ರೀತಿಯಿಂದ ತಯಾರು ಮಾಡಿರುವ ಆಪ್. ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಇದರ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಂಡಿದ್ದಾರೆ. ನೀವು ಕೂಡ ಇದರ 1 ತಿಂಗಳ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ನ ಕೇವಲ 49 ರೂಪಾಯಿಗಳಲ್ಲಿ ತಗೊಳ್ಳಬಹುದು. ಪಕ್ಕಾ 50 ಅಂತ ಕೋಡ್ ಹಾಕಿದ್ರೆ ಸಾಕು, 49 ರೂಪಾಯಿ 1 ತಿಂಗಳು ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡ ನಂತರ 100 ಪುಸ್ತಕಗಳ ಸಾರಾಂಶವನ್ನು ನಾವು ಕನ್ನಡದಲ್ಲೇ ಕೇಳಬಹುದು. 10,000 ಗಂಟೆಗಳಿಗೂ ಹೆಚ್ಚಿನ ಕಂಟೆಂಟ್ ಸಿಗತ್ ನಮ್ಗಿದ್ರಲ್ಲಿ. ಇದಷ್ಟೇ ಅಲ್ಲ, ಯೂಟ್ಯೂಬ್ ತರ ಮಲ್ಟಿಪಲ್ ಫೀಚರ್ ಗಳು ಕುಕು ಎಫ್ಎಂ ನಲ್ಲಿ ಲಭ್ಯ ಇದೆ. ನನ್ ಫೇವರಿಟ್ ಫೀಚರ್ ಅಂದ್ರೆ ಪ್ರತಿದಿನ ನಾವು ಒಂದು ಗೋಲ್ ಅನ್ನ ಸೆಟ್ ಮಾಡ್ಕೊಳ್ಬಹುದು, 60 ನಿಮಿಷ ನಾನು ಇವತ್ತು ಪುಸ್ತಕವನ್ನು ಕೇಳಬೇಕು ಅಂತ. ಸೊ ಕುಕು ಎಫ್ಎಂ ಅನ್ನ ಡೌನ್ಲೋಡ್ ಮಾಡಿ 49 ರೂಪಾಯಿಗಳಲ್ಲಿ 1 ತಿಂಗಳ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೊಳ್ಳಿ, ಪಕ್ಕಾ 50 ಕೋಡ್ ಹಾಕ್ಬಿಟ್ಟು ಅಂತ ಹೇಳ್ತಾ ಮೂವಿ ಕಥೆಯನ್ನ ಈಗ ಮುಂದುವರಿಸೋಣ. ಸೊ ನಂದಿನಿಗೆ ಮೆಸೇಜ್ ಮಾಡೋದಕ್ಕಿಂತ ಡೈರಿ ಬರೆಯೋದಿಷ್ಟ. ಮೊಬೈಲ್ ಯೂಸ್ ಮಾಡೋದು ಬೇಡ, ಮುಖಾಮುಖಿ ಭೇಟಿಯಾಗಿ ಮಾತಾಡೋಣ, SMS ಮಾಡೋದು ಬೇಡ, ಲೆಟರ್ ಬರೆಯೋಣ ಅನ್ನೋದು ಇವರ ಫಿಲಾಸಫಿ. ಸೊ ತಮ್ಮ ದಿನಚರಿಯನ್ನೆಲ್ಲ ಈ ಡೈರಿನಲ್ಲಿ ಇವರು ಬರ್ತಿರ್ತಾರೆ. ಈಗ ಈ ನಂದಿನಿ ಹೈದರಾಬಾದ್ ಗೆ ಬಂದಿದ್ದಾರೆ. ಯಾಕೆ? ನಂದಿನಿ ಅವ್ರ ತಾತ ಈ ನಂದಿನಿ ಕೈಗೆ ಒಂದು ಎನ್ವಲಪ್ ಕವರ್ ಅನ್ನ ಕೊಟ್ಬಿಟ್ಟು ಇದನ್ನ ಹೈದರಾಬಾದ್ ಗೆ ಹೋಗಿ ವೆಂಕಟರಾವ್ ಅನ್ನುವ ವ್ಯಕ್ತಿಗೆ ತಲುಪಿಸು ಅಂತ ಹೇಳಿದ್ದಾರೆ. ಅದನ್ನು ಕೊಡ್ಲಿಕ್ಕೆ ಅಂತ ಹೈದರಾಬಾದ್ ಗೆ ಬಂದವ್ರಿಗೆ ನಂದಿನಿ ಇಲ್ಲಿ ಬಂದು ತನ್ನ ಫ್ರೆಂಡ್ ಸಂಜನಾಳ ರೂಮ್ ನಲ್ಲಿ ಇದ್ದಾರೆ. ಈ ಸಂಜನಾ ರೂಮ್ ನಲ್ಲಿ ಇನ್ನೊಂದಷ್ಟು ಜನ ಹುಡುಗಿರವ್ರೆ, ಎಲ್ಲರೂ ಮೊಬೈಲ್ ನಲ್ಲಿ ಬಿಸಿ. ಹ್ಯೂಮನ್ ಇಂಟರಾಕ್ಷನ್ ಅನ್ನೋದೇ ಇರೋದಿಲ್ಲ ಆ ರೂಮ್ ನಲ್ಲಿ. ಇದನ್ನೆಲ್ಲ ಡೈರಿನಲ್ಲಿ ಓದ್ತವ್ರು ನಮ್ ಸಿದ್ದು. ಅಷ್ಟರಲ್ಲಿ ಡೋರ್ ಅನ್ನ ಯಾರೋ ಬಡಿತಾರೆ. ಯಾರು? ಡಾಕ್ಟರ್ ಸಂಜಯ್ ಅನ್ನುವ ವ್ಯಕ್ತಿ. ಸಂಜಯ್ ಅಲ್ಲ, ಡಾಕ್ಟರ್ ಸಂದೀಪ್ ಅನ್ನುವ ವ್ಯಕ್ತಿ. ಈ ಸಂದೀಪ್ ಸಿದ್ದು ಮನೆ ಇರೋ ಸಂದಿನಲ್ಲೇ ಹೊಸ ಮನೆ ತಗೊಂಡವ್ರೆ. ಸೊ ಸಿದ್ದುನ ಮ್ಯಾಚ್ ಬಾಕ್ಸ್ ಕೇಳಕ್ ಬಂದವ್ರೆ. ಸಿದ್ದು ಹತ್ರ ಮ್ಯಾಚ್ ಬಾಕ್ಸ್ ಇರೋದಿಲ್ಲ, ಬಟ್ ಯಾವ್ದೋ ಒಂದು ಪೇಜ್ ಗೆ ಬೆಂಕಿ ಹತ್ತಿಸ್ಬಿಟ್ಟು ಕೊಡ್ತಾರೆ, ತಗೊಳ್ಳಿ ನಿಮಗೆ ಬೆಂಕಿ ತಾನೇ ಬೇಕಾಗಿರೋ ತಗೊಂಡೋಗಿ ಅಂತ. ಸರಿ, ಕೊಟ್ಟಾದ್ಮೇಲೆ ವಾಪಸ್ ಬಂದು ಡೈರಿ ಓದ್ತಾವ್ರೆ. ಡೈರಿನಲ್ಲಿ ನಂದಿನಿಯ ಕತೆ ಮುಂದುವರಿಯತ್ತೆ. ಆಗ್ಲೇ ಹೇಳ್ದಂತೆ ನಂದಿನಿ ಸಂಜನಾ ಅದು ರೂಮ್ ಗೆ ಬಂದಿದ್ದಾರೆ. ರೂಮ್ ಮೇಟ್ಸ್ ಯಾರು? ನಂದಿನಿ
ಈ ರೂಮ್ ಮೇಟ್ ಗಳೆಲ್ಲ ಸೇರ್ಕೊಂಡು ಒಂದ್ ಯಗ್ನ ಹೊಡಿತಿರ್ತಾರೆ, ಯಗ್ನ ಅಲ್ಲ ಜಿರ್ಲೆ ಹೊಡಿತಿರ್ತಾರೆ. ಅಗ್ನಂತಿನಿ ಹೇಳ್ತಾರೆ, ನೋ ಯಾಕೆ ಸಾಯಿಸಿದೀರಾ, ಸಾಯಿಸ್ಬಿಟ್ಟು ಅದನ್ನೇನಾದ್ರೂ ತಿನ್ನೋ ಪ್ಲಾನ್ ಇದೆಯಾ, ನಾವು ತಿನ್ಬೇಕು ಅಂದಾಗ ಮಾತ್ರ ಪ್ರಾಣಿಗಳನ್ನ ಸಾಯಿಸ್ಬೇಕು, ಇಲ್ಲ ಅಂದಾಗ ಅವನ್ನ ಬದುಕೋಕೆ ಬಿಡಬೇಕು ಅಂತ ಬುದ್ಧಿವಾದ ಹೇಳ್ತಾವ್ರೆ. ಇದನ್ನ ನೋಡಿ ಸಿದ್ದು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗ್ಬಿಡ್ತಾರೆ. ಒಂದಿನ ಆಫೀಸ್ ನಲ್ಲಿ ಕೂತಿದ್ದಾಗ ಸಿದ್ದು ಕೈಗೆ ಸೊಳ್ಳೆ ಕಚ್ಚಿರುತ್ತೆ, ಬಾಗಿ ಬಂದ್ಬಿಟ್ಟು ಆ ಸೊಳ್ಳೆಗೆ ಹೊಡಿತಾರೆ. ಆಗ ಸಿದ್ದು ಆ ಸತ್ತೋಗಿರೋ ಸೊಳ್ಳೆ ತಗೊಂಡು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಅಯ್ಯೋ ನಿನ್ ಮನ್ಕಾಯ ಯೋಗ ಹಿಂಗ್ಯಾಕಪ್ಪ ಮಾಡ್ತಿದ್ಯಾ ಅಂತ ಬಾಗಿ ಕೇಳಿದ್ರೆ, ನಾವು ಯಾವ್ದೇ ಪ್ರಾಣಿನ ಸಾಯಿಸಿದಾಗ ಅದನ್ನ ತಿನ್ಕೊಂಬಿಡ್ಬೇಕು ಅಂತ ಬುಧವಾದ ಹೇಳ್ತಾರೆ ವಾಪಸ್ ಬಾಗಿಗೆ. ಇನ್ನು ನಂದಿನಿ ಯಾವ್ದೇ ಫೋನ್ ನ ಯೂಸ್ ಮಾಡ್ತಿಲ್ಲ, ಫೋನ್ ನಲ್ಲಿರುವ ಗೂಗಲ್ ಮ್ಯಾಪ್ಸ್ ನ ಸಹ ಯೂಸ್ ಮಾಡ್ತಿಲ್ಲ. ವೆಂಕಟರಾವ್ ಅಡ್ರೆಸ್ ಅನ್ನ ಬಾಯಿನಲ್ಲೇ ಕೇಳ್ಕೊಂಡು ಹೋಗ್ತಾವ್ರೆ. ಈ ಮೂಲಕ ಹೊಸ ಹೊಸ ಜನಗಳ ಜೊತೆ ಮಾತಾಡಬಹುದು ಅನ್ನುವ ಇಚ್ಛೆ ನಮ್ ಹುಡುಗಿ ನಂದಿನಿ ಇದು. ಇವಾಗ ಆಬ್ವಿಯಸ್ಲಿ ಸಿದ್ದು ಕೂಡ ಅದೇ ಥಿಯರಿಯನ್ನ ಫಾಲೋ ಮಾಡಬೇಕು. ಒಂದಿನ ಸಿದ್ದು ಮತ್ತು ಬಾಗಿಗೆ ಕ್ಲೈಂಟ್ ಪ್ರೆಸೆಂಟೇಷನ್ ಇರುತ್ತೆ. ಕ್ಲೈಂಟ್ ಇರುವ ಜಾಗಕ್ಕೆ ಹೋಗಿ ಇವರು ಪ್ರೆಸೆಂಟೇಷನ್ ನ ಕೊಡಬೇಕಾಗಿದೆ. ಇಲ್ಲೇನಾದ್ರೂ ಎಡ್ವರ್ಟ್ ಮಾಡಿದ್ರೆ ನಿಮ್ಮಿಬ್ರು ಕೆಲಸದಿಂದ ಕಿತ್ತಾಕ್ಬಿಡ್ತೀನಿ ಅಂತ ಬಾಸ್ ಹೇಳ್ಬಿಟ್ಟು ಕ್ಲೈಂಟ್ ಹತ್ರ ಕಳ್ಸವ್ರೆ. ಬಟ್ ಸಿದ್ದು ಹೇಳ್ತಾರೆ, ನಾವು ಗೂಗಲ್ ಅಮ್ಮನ ಮ್ಯಾಪ್ ನ ಯೂಸ್ ಮಾಡೋದು ಬೇಡ, ಜನಗಳನ್ನ ಕೇಳ್ಕೊಂಡು ಹೋಗೋಣ ಕ್ಲೈಂಟ್ ಇರೋ ಜಾಗಕ್ಕೆ ಅಂತ. ಬಟ್ ಅವರಿವರನ್ನ ಕೇಳ್ಕೊಂಡು ಹೋಗೋ ಅಷ್ಟರಲ್ಲಿ ಕ್ಲೈಂಟ್ ಜಾಗ ಖಾಲಿ ಮಾಡ್ಬಿಟ್ಟಿರ್ತಾರೆ, ಬಿಸ್ನೆಸ್ ಹಾಳಾಗುತ್ತೆ ಕಂಪನಿಗೆ. ಸೊ ಇವರ ಬಾಸ್ ಕಾಲ್ ಮಾಡಿ ಚೆನ್ನಾಗಿ ಬೈತಾರೆ, ಕೊಟ್ರೆ ಅದೊಂದು ಕೆಲಸ ಅದನ್ನು ನೆಟ್ಟಗ್ ಮಾಡಲ್ಲ, ನೀವಿಬ್ರು ಬನ್ನಿ ಆಫೀಸಿಗೆ ನಿಮಗೆ ಮಾಡ್ತೀನಿ ಅಂತ. ಬಟ್ ಸಿದ್ದು ಹೇಳ್ತಾರೆ, ನಮ್ ನಂದಿನಿ ಫಿಲಾಸಫಿ ಯಾವತ್ತು ಸರಿ, ಇದ್ಯಾಕೋ ಸ್ವಲ್ಪ ಎಡ್ವರ್ಟ್ ಆಗೋಯ್ತು ಅಷ್ಟೇ ಅಂತ. ಇನ್ನು ಈ ಕಡೆ ನಂದಿನಿ ವೆಂಕಟರಾವ್ ಅನ್ನ ಹುಡ್ಕೊಂಡು ಒಂದು ಅನಾಥಾಶ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿರುವ ಒಂದು ಹೆಂಗಸನ್ನ ಕೇಳ್ತಿದ್ರೆ, ವೆಂಕಟರಾವ್ ಇದಾರ ಇಲ್ಲಿ ಅಂತ. ಅವಮ್ಮ ಹೇಳ್ತಾರೆ, ನೋ ವೆಂಕಟರಾವ್ ಒಂದು ಸುಮಾರು ವರ್ಷಗಳಿಂದ ಇಲ್ಲಿಗೆ ಬರ್ತಿಲ್ಲ, ಆದ್ರೆ ಅವರು ಲಾಯರ್ ಪದ್ಮನಾಭನ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಯಾವಾಗ್ಲೂ ಭೇಟಿ ಮಾಡ್ತಿದ್ರು, ಅವರನ್ನು ಹೋಗಿ ಕೇಳಿ ಅವರ ಬಗ್ಗೆ ವಿಚಾರ ಗೊತ್ತಾಗಬಹುದು ಅಂತ. ಈ ಕಡೆ ಸಿದ್ದು ಮತ್ತೆ ಬಾಗಿ ವಾಪಸ್ ಕಾರ್ ನಲ್ಲಿ ಹೋಗ್ತಾವ್ರೆ ಆಫೀಸ್ಗೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಇವರ ಕಾರಿಗೆ ಅಡ್ಡ ಹಾಕ್ತಾರೆ, ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇದೆ, ರೋಡ್ ಮಧ್ಯದಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ, ನನ್ನ ಕಾರ್ ಕೆಟ್ಟೋಗಿದೆ, ಪ್ಲೀಸ್ ನನಗೆ ಕಾರ್ ನಲ್ಲಿ ಜಾಗ ಕೊಡಿ, ಒಂಚೂರು ಡ್ರಾಪ್ ಮಾಡ್ಬಿಡಿ ಏರ್ಪೋರ್ಟ್ ಗೆ ಅಂತ. ಸಿದ್ದು ಆಗ ನಂದಿನಿ ಫಿಲಾಸಫಿ ನೆನೆಸ್ಕೊಳ್ತಾರೆ, ನಾವು ಜನಗಳಿಗೆ ಸಹಾಯ ಮಾಡಬೇಕು ಅಂತ. ಸೊ ಆ ವ್ಯಕ್ತಿಯನ್ನ ಕೂರಿಸ್ಕೊಂಡು ಹೊರಡೋಕೆ ಶುರು ಮಾಡ್ತಾರೆ ಏರ್ಪೋರ್ಟ್ ಕಡೆ. ಬಟ್ ಒಳಗೆ ಕೂತಿರುವ ವ್ಯಕ್ತಿ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದಾರೆ, ಚಿಕ್ಕ ಮಕ್ಳು ತರ, ನನಗೆ ನೀರ್ ಕೊಡೋ, ತಣಗಿರ ನೀರ್ ಕೊಡೋ, ಬಿಸ್ಕಿರ ನೀರ್ ಕೊಡೋ, ಅದು ಇದು ಅನ್ಕೊಂಡು ಬಾಗಿ ಬೈದ್ ಬಿಡ್ತಾಳೆ. ಈಗಲೇ ನಮಗೆ ತಲೆ ಕೆಟ್ಟೋಗೈತೆ, ನೀನೇನಯ್ಯ ನಮ್ಗೆ ಇಷ್ಟೊಂದು ತಲೆ ತಿಂತೀಯ ಅಂತ. ಆಗ ವ್ಯಕ್ತಿ ಏನಾಯ್ತಪ್ಪ ಅಂತ ಸಿದ್ದುನ ಕೇಳ್ತಾರೆ. ಆಗ ಸಿದ್ದು ಹೇಳ್ತಾರೆ, ನಾನು 3 ವರ್ಷಗಳಿಂದ ಒಂದು ಆಪ್ ಅನ್ನ ರೆಡಿ ಮಾಡ್ತಿದ್ದೆ, ಕ್ಲೈಂಟ್ ಪ್ರೆಸೆಂಟೇಷನ್ ಇತ್ತು ಇವತ್ತು, ಬಟ್ ನಾವು ಹೋಗೋ ಅಷ್ಟರಲ್ಲಿ ಕ್ಲೈಂಟ್ ಜಾಗವನ್ನು ಬಿಟ್ಟು ಹೋಗ್ಬಿಟ್ಟಿದ್ರು, ಟೈಮ್ ಆಯ್ತಂತ ಅವ್ರಿಗೆ, ನಮ್ಮ ಪ್ರೆಸೆಂಟೇಷನ್ 3 ವರ್ಷದ ಹಾರ್ಡ್ ವರ್ಕ್ ಎಲ್ಲ ಹಾಳಾಗೋಯ್ತು ಅಂತ. ಸರಿ, ಈ ಕಥೆಯನ್ನ ಹೇಳ್ತಾ ವ್ಯಕ್ತಿಯನ್ನ ಏರ್ಪೋರ್ಟ್ ಗೆ ಕಳಿಸ್ಬಿಟ್ಟು ಇವರು ಆಫೀಸ್ ಗೆ ಹೋಗ್ತಾರೆ. ಆಫೀಸ್ ನಲ್ಲಿ ಬಾಸ್ ಇವರಿಬ್ಬರನ್ನ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ. ಅಷ್ಟರಲ್ಲಿ ಆಫೀಸ್ ಗೆ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾರೆ, ನಾನು ಸಿದ್ದು ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಯಾರು ಈ ವ್ಯಕ್ತಿ? ಸಿದ್ದು ಕಾರ್ ನಲ್ಲಿ ಏರ್ಪೋರ್ಟ್ ಗೆ ಡ್ರಾಪ್ ಕೊಟ್ರಲ್ಲ ಆ ವ್ಯಕ್ತಿ. ಅವರು ಹೇಳ್ತಾರೆ, ನನಗೆ ನಿಮ್ಮ ಆಪ್ ಗಿಂತ ಆಪ್ ನ ಡೆವಲಪ್ ಮಾಡಿದ್ರಲ್ಲ ಸಿದ್ದು ಅವ್ರು ಇಷ್ಟ ಆಗ್ಬಿಟ್ರು, ಸೊ ಈ ಆಪ್ ಗೆ ಫಂಡ್ ಮಾಡೋಕೆ ನಾನು ರೆಡಿ ಇದ್ದೀನಿ ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ, ಸಿದ್ದು ಕ್ಲೈಂಟ್ ಪ್ರೆಸೆಂಟೇಷನ್ ಕೊಡ್ಬೇಕಿತ್ತಲ್ಲ, ಆ ಕ್ಲೈಂಟ್ ಬೇರೆ ಯಾರು ಅಲ್ಲ, ಏರ್ಪೋರ್ಟ್ ಗೆ ಡ್ರಾಪ್ ಮಾಡಿದ ವ್ಯಕ್ತಿನೇ ಅಂತ. ಸೊ ಸಿದ್ದು ಒಳ್ಳೆತನ ನೋಡ್ಬಿಟ್ಟು ಇಂಪ್ರೆಸ್ ಆಗ್ಬಿಟ್ಟು ಆ ವ್ಯಕ್ತಿ ಪ್ರಾಜೆಕ್ಟ್ ನಲ್ಲಿ ಇನ್ವೆಸ್ಟ್ ಮಾಡೋಕೆ ಡಿಸೈಡ್ ಮಾಡ್ಬಿಟ್ರು. ಸಿದ್ದು ಕೆಲಸ ಈಗ ವಾಪಸ್ ಬಂತು. ಸೊ ಜೈ ನಂದಿನಿ ಅಂತ ಹೇಳಿದ್ರು. ಈ ಕಡೆ ನಂದಿನಿ ವಾಪಸ್ ರೂಮ್ ಗೆ ಹೋದಾಗ ರೂಮ್ ಮೇಟ್ ಒಬ್ಳು ಅಳ್ತ್ಕೊಂಡ್ ಕೂತಿರ್ತಾಳೆ, ಜೊತೆ ಕುಡಿತಾವಳೆ. ಯಾಕೆ ಅಂದ್ರೆ ಬಾಯ್ ಫ್ರೆಂಡ್ ಕೈ ಕೊಟ್ಬಿಟ್ಟು ಇನ್ನೊಂದು ಹುಡುಗಿ ಜೊತೆ ಹೋದ ಅಂತ. ಆಗ ನಂದು ಹೇಳ್ತಾರೆ, ಅಯ್ಯ ಬಿಡಮಿ, ಹೋದವನು ಹೋದ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತಿದ್ಯಾ, ಹೋದವನ ಬಗ್ಗೆ ಅವನಿಗೆ ಅಷ್ಟೊಂದು ಪಿರುತಿ ಇದ್ದಿದ್ರೆ ನಿನ್ ಮೇಲೆ ಅವ ಬೇರೆ ಹುಡುಗಿನ ನೋಡಿ ಅಟ್ರಾಕ್ಟ್ ಆಗ್ತಿರ್ಲಿಲ್ಲ, ನಿನ್ ಮೇಲೆ ಪಿರುತಿ ಇಲ್ಲದಕ್ಕೆ ಹಂಗ್ ಮಾಡ್ದ ಅಂತ. ಹಾಗೆ ನೀನು ಪ್ರೀತಿಸ್ದವ ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸ್ ಬಿಡ್ಬೇಕು ಅಂತಲೂ ಬುಧವಾದ ಹೇಳ್ತಾರೆ. ಅದನ್ನ ಕೇಳಿ ಸಿದ್ದು ಈಗ ಮತ್ತೆ ಇಂಪ್ರೆಸ್ ಆಗ್ಬಿಡ್ತಾರೆ. ತನ್ನ ಗರ್ಲ್ ಫ್ರೆಂಡ್ ನ ಎಕ್ಸ್ ಬಾಯ್ ಫ್ರೆಂಡ್ ಗೆ ಹೊಡೆದ್ ಬಿಟ್ಟಿರ್ತಾರಲ್ಲ, ಅದಕ್ಕೆ ಹೋಗಿ ಅವನ ಹತ್ರ ಕ್ಷಮೆ ಕೇಳ್ತಾರೆ, ಜೊತೆಗೆ ಎಕ್ಸ್ ಗರ್ಲ್ ಫ್ರೆಂಡ್ ನು ಕ್ಷಮಿಸ್ ಬಿಡ್ತಾರೆ, ಹೋಗಮ್ಮಿ ನಿನ್ ಜೀವನ ನೀನ್ ನೋಡ್ಕೋ ಅಂತ. ಸೊ ಬೇಸಿಕಲಿ ಸಿದ್ದುಗೆ ನಂದಿನಿ ಮಾತುಗಳೆಲ್ಲ ವೇದವಾಕ್ಯ ಇದ್ದಂತೆ. ಈ ಕಡೆ ನಂದಿನಿ ಪದೇ ಪದೇ ಆ ಅನಾಥಾಶ್ರಮಕ್ಕೆ ಭೇಟಿ ನೀಡ್ತಾನೆ ಇದ್ದಾರೆ. ಅಲ್ಲಿರುವ ಹುಡುಗರನ್ನೆಲ್ಲ ಮಾತಾಡಿಸಿ ಕೇಳ್ತಾರೆ, ನಿಮ್ಗೆ ಏನೇನು ಇಷ್ಟ, ನಿಮ್ಮ ವಿಷಸ್ ಏನು, ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡ್ತೀನಿ ಅಂತ. ಅಂಡ್ ಆ ಬೇಡಿಕೆಗಳನ್ನೆಲ್ಲ ಡೈರಿನಲ್ಲಿ ಬರ್ಕೊಂಡಿದ್ದಾರೆ, ಒಂದಲ್ಲ ಒಂದು ದಿನ ನಾ ಈ ವಿಷಸ್ ಗಳನ್ನ ಕಂಪ್ಲೀಟ್ ಮಾಡ್ತೀನಿ ಅಂತ. ಈ ನಡುವೆ ಒಂದಿನ ತನ್ನ ಮನೆಗೆ ಲೆಟರ್ ಗಳನ್ನ ಬರೀಬೇಕು ಅಂತ ಹೇಳಿ ಲೆಟರ್ ಅನ್ನ ಬರೆದು ಅಲ್ಲೇ ಹತ್ತಿರದಲ್ಲಿರುವ ಒಂದು ಪೋಸ್ಟ್ ಬಾಕ್ಸ್ ನ ಒಳಗಡೆ ಲೆಟರ್ ಅನ್ನ ಹಾಕೋಕ್ ಹೋಗ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ಪೋಸ್ಟ್ ಬಾಕ್ಸ್ ವರ್ಕ್ ಆಗ್ತಿಲ್ಲ, ಇಲ್ಲಿಗೆ ಯಾವುದೇ ಪೋಸ್ಟ್ ಮ್ಯಾನ್ ಬರೋದಿಲ್ಲ, ಇಲ್ಲಿ ಲೆಟರ್ ಹಾಕಿದ್ರೆ ವೇಸ್ಟ್ ಕಣಮ್ಮಿ ಅಂತ. ಈ ಕಡೆ ಸಿದ್ದುಗೆ ನೆನಪಾಗುತ್ತೆ, ನಂದಿನಿ ಯಾವಾಗ್ಲೂ ಲೆಟರ್ ಅನ್ನ ಬರೀತಾಳೆ, ಮೊಬೈಲ್ ಅನ್ನ ಯೂಸ್ ಮಾಡೋದಿಲ್ಲ ಅಂತ. ಸೊ ಸಿದ್ದುನು ಮೊಬೈಲ್ ಯೂಸ್ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಆ ಕಡೆ ನಂದಿನಿ ಇದು ಒಳ್ಳೆ ಕಾರ್ಯಗಳು ಮುಂದುವರಿತಾವೆ. ಒಂದಿನ ಟ್ರಾಫಿಕ್ ನಲ್ಲಿ ಒಬ್ಬ ಚಿಕ್ಕ ಹುಡುಗ, ನನ್ನಮ್ಮನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ನನ್ನ ಪೆನ್ ಗಳನ್ನ ನೀವೆಲ್ಲ ಖರೀದಿಸಿ ಅಂತ ಡಿಮ್ಯಾಂಡ್ ಮಾಡ್ತಿರ್ತಾನೆ ಎಲ್ಲರ ಹತ್ರ, ಯಾರು ಪರ್ಚೇಸ್ ಮಾಡ್ತಿರೋದಿಲ್ಲ. ಸೊ ನಂದಿನಿ ತನ್ನಲ್ಲಿರುವ ಬರುವ ದುಡ್ಡನ್ನೆಲ್ಲ ಕೊಟ್ಬಿಟ್ಟು ಆ ಪೆನ್ ಗಳನ್ನೆಲ್ಲ ತಗೊಳ್ತಾರೆ, ಹೋಗಪ್ಪ ನೀನ್ ಟ್ರೀಟ್ಮೆಂಟ್ ಕೊಡಿಸು ಅಂತ. ಬೈ ದ ವೇ, ನಂದಿನಿ ಬಸ್ ನಲ್ಲಿ ಹೋಗೋಕೆ ಅಂತ ವೇಟ್ ಮಾಡ್ತಿದ್ದಾಗ ಇದೆಲ್ಲ ಇನ್ಸಿಡೆಂಟ್ ಆಗತ್ತೆ. ಈ ವಿಚಾರವನ್ನೆಲ್ಲ ಕಂಡಕ್ಟರ್ ನೋಡ್ತಾರೆ, ಅಲ್ಲೇ ನಿಂತಿದ್ದ ಕಂಡಕ್ಟರ್. ಈಗ ಬಸ್ ಹತ್ತದ
ಹುಡುಗನ್ ಕೊಟ್ಟಿದ್ಯಾ ಪರವಾಗಿಲ್ಲ ನಾನು ನಿಂಗೆ ಫ್ರೀ ಟಿಕೆಟ್ ಕೊಡ್ತೀನಿ ಜೊತೆಗೆ ಸ್ವಲ್ಪ ದುಡ್ಡನ್ನು ಕೊಡ್ತೀನಿ ಈ ದುಡ್ಡನ್ನ ತಗೊಂಡು ನೀನು ಮನೆಗೆ ಹೋಗು ಅಂತ ಇದರಿಂದ ಸುದ್ದಿಗೆ ಬಡವರ ಮೇಲೆ ನಾವು ಗಮನ ಹರಿಸಬೇಕು ಅನ್ನೋ ವಿಚಾರ ಗೊತ್ತಾಗುತ್ತೆ ಸೊ ತಾನು ಮನೆಗೆ ಹೋಗೋ ದಾರಿಯಲ್ಲಿರುವ ಎಲ್ಲಾ ಭಿಕ್ಷುಕರಿಗೆ ಹೆಲ್ಪ್ ಮಾಡ್ತಾ ಅವರ ಬಗ್ಗೆ ವಿಚಾರಿಸೋಕೆ ಶುರು ಮಾಡ್ತಾರೆ ಆ ಭಿಕ್ಷುಕರ ನಡುವೆ ಇವರ ಕಳೆದೋಗಿರುವ ತಾತ ಕೂಡ ಇರ್ತಾರೆ ಅದನ್ನ ನೋಡಿ ಸಿಕ್ಕಪಟ್ಟೆ ಶಾಕ್ ಆಗುತ್ತೆ ಸಿದ್ದುಗೆ ಎಷ್ಟೋ ದಿನ ಇದೇ ದಾರಿನಲ್ಲಿ ಓಡಾಡಿದೀನಿ ಬಟ್ ಅವ್ರ ಕಡೆ ನಾನು ನೋಡ್ತಿರ್ಲಿಲ್ವಲ್ಲ ಅಂತ ಬೇಜಾರಾಗುತ್ತೆ ಈಗ ಅವರ ತಾತನ್ನ ಮನೆ ಕರ್ಕೊಂಡು ಹೋಗ್ತಾರೆ ಬೈದವೆ ಅವರ ತಾತಂಗೆ ನೆಟ್ಟಗೆ ಗಮನನೇ ಇರೋದಿಲ್ಲ ಯಾರು ಯಾರು ಅನ್ನೋದೇ ಗುರ್ತು ಹಿಡಿಯೋಕೆ ಆಗ್ತಿರೋದಿಲ್ಲ ಸೊ ಅವ್ರ ಅಪ್ಪಂಗೆ ಹೇಳ್ತಾರೆ ತಾತನ್ಗೆ ಸ್ವಲ್ಪ ಪ್ರೀತಿ ಮಮತೆಯನ್ನ ತೋರಿಸೋರು ಸರಿ ಹೋಗುವುದು ಟ್ರೀಟ್ಮೆಂಟ್ ಅಂತ ಮತ್ತೆ ಹಾಸ್ಪಿಟಲ್ಗೆ ಸೇರಿಸ್ಬೇಡ ಅವ್ರನ್ನ ದೂರ ಮಾಡಬೇಡ ಅಂತ ಈಗ ನಂದಿನಿ ಲಾಯರ್ ಪದ್ಮನಾಭನ ಭೇಟಿ ಆಗ್ತಾರೆ ನಾನು ವೆಂಕಟರಾವ್ ಅವರನ್ನ ನೋಡ್ಬೇಕು ಅಂತ ಹೇಳ್ತಾರೆ ಆಗ ಲಾಯರ್ ಹೇಳ್ತಾರೆ ನಿಮ್ ವೆಂಕಟರಾವ್ ಪ್ರತಿ ಸೋಮವಾರ ಕೋರ್ಟ್ಗೆ ಬರ್ತಾರೆ ಅವಾಗ ನೀನ್ ಭೇಟಿ ಮಾಡಮಿ ಅಂತ ಸರಿ ನಾನ್ ನೆಕ್ಸ್ಟ್ ಸೋಮವಾರ ಬಂದು ಆ ರಾವ್ ಅಂಕಲ್ ನ ಮೀಟ್ ಮಾಡಿ ಕವರ್ ಅನ್ನ ಅವರಿಗೆ ಕೊಡ್ತೀನಿ ಅಂತ ಲಾಯರ್ಗೆ ಹೇಳಿ ನಂದಿನಲ್ಲಿಂದ ಹೊರಡೋಕೆ ಶುರು ಮಾಡ್ತಾರೆ ಬಟ್ ನಂದಿನಿ ಯಾರೋ ಒಬ್ಬ ವ್ಯಕ್ತಿ ಫಾಲೋ ಮಾಡ್ತಾನೆ ನಂದಿನಿಗೆ ಡೌಟ್ ಬರುತ್ತೆ ಯಾರೋ ಒಬ್ಬ ವ್ಯಕ್ತಿ ನಾನು ಫಾಲೋ ಮಾಡ್ತಾನೆ ಅಂತ ಸೊ ಕಷ್ಟಪಟ್ಟು ಅವನಿಂದ ಎಸ್ಕೇಪ್ ಆಗ್ತಾರೆ ನಂತರ ನೆಕ್ಸ್ಟ್ ಮಂಡೇ ರಾವ್ ಅಂಕಲ್ ಅನ್ನ ಭೇಟಿ ಆಗ್ಬೇಕು ಅಂತ ನಂದಿನಿ ಲಾಯರ್ ಹತ್ರ ಹೋಗ್ತಾರೆ ಲಾಯರ್ ಅಂದ್ರೆ ಕೋರ್ಟ್ ಹತ್ರ ಹೋಗ್ತಾರೆ ಎಷ್ಟು ಹೊತ್ತು ವೇಟ್ ಮಾಡಿದ್ರು ರಾವ್ ಅಂಕಲ್ ಬರೋದೇ ಇಲ್ಲ ಸರಿ ಇವರಿಂದ ಬರೋದಿಲ್ಲ ಅಂತ ಮನೆಗೆ ಹೋಗೋಕೆ ಶುರು ಮಾಡ್ತಾರೆ ನಂದಿನಿ ಆಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನೀವು ವೆಂಕಟರಾವ್ ಕಡೆಯವರಲ್ವಾ ವೆಂಕಟರಾವ್ ಅಂಕಲ್ಗೆ ಇವತ್ತು ಬರೋಕಾಗಿಲ್ಲ ಸೊ ನಿಮ್ಮನ್ನ ಕರ್ಕೊಂಡು ಬನ್ನಿ ಅಂತ ನನ್ನನ್ನ ಕಳಿಸಿದ್ರೆ ಅಂತ ಹೇಳಿ ಕಾರ್ನಲ್ಲಿ ಕೂರಿಸಿಕೊಂಡು ಇವಮ್ಮನ ಕರ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ ಮಧ್ಯ ದಾರಿಯಲ್ಲಿ ಕಾರನ್ನು ನಿಲ್ಲಿಸಿ ಇನ್ನಿಬ್ರು ಜನಗಳು ಹತ್ಕೊಳ್ತಾರೆ ನಂತರ ಅವಮ್ಮನ ಈ ಎನ್ವಲಪ್ ಕವರ್ ಕೊಡು ಕೊಡು ಅಂತ ಪೀಡಿಸ್ತಾರೆ ಅಷ್ಟರಲ್ಲಿ ಒಂದು ಸಿಗ್ನಲ್ ಬರುತ್ತೆ ಕಾರ್ ನಿಲ್ಲುತ್ತೆ ಆ ಕಾರಿನ ಹತ್ರ ಪೆನ್ ಮಾಡ್ತಿರ್ತಾನಲ್ಲ ಹುಡುಗ ಆ ಹುಡುಗ ಬರ್ತಾನೆ ಬಂದ್ಬಿಟ್ಟು ನಂದಿನಿನ ನೋಡ್ತಾನೆ ಅವ ಎಷ್ಟು ಮಾತಾಡಿದ್ರು ನಂದಿನಿ ಮಾತಾಡೋದಿಲ್ಲ ಸೊ ನಂದಿನಿ ಟೆನ್ಷನ್ ಅಲ್ಲ ಅವಳೆ ಅಂತ ಗೊತ್ತಾಗತ್ತಾ ಹುಡುಗಂಗೆ ಸೊ ಆ ಹುಡುಗ ಹತ್ರದಲ್ಲೇ ಇರೋ ಒಂದು ಕಾರಿಗೆ ಹೋಗಿ ಅಡ್ಡ ಹಾಕ್ತಾನೆ ಆ ಕಾರ್ನಲ್ಲಿ ಸಂದೀಪ್ ಇರ್ತಾರೆ ಸಂದೀಪ್ ಬಂದು ಈ ಹುಡುಗಿಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋಗ್ತಾರೆ ಅವತ್ತಿಂದ ನಂದಿನಿ ಮತ್ತೆ ಡಾಕ್ಟರ್ ಸಂದೀಪ್ ನ ಸ್ನೇಹ ಬೆಳೆಯೋಕೆ ಶುರುವಾಗುತ್ತೆ ಕಾಫಿ ಕುಡಿಯೋಕೆ ಹೋಗ್ತಾರೆ ಡೇಟಿಂಗ್ ಹೋಗ್ತಾರೆ ಊಟ ಮಾಡಕ್ ಹೋಗ್ತಾರೆ ಡಿನ್ನರ್ ಹೋಗ್ತಾರೆ ಇದನ್ನೆಲ್ಲ ಡೈರಿನಲ್ಲಿ ಬರೆದವ್ರೆ ಬರ್ದಿರೋದ್ನ ಸಿದ್ದು ಓದ್ತಾವ್ರೆ ಓದಿ ಓದಿ ಉರ್ಕೊಳ್ತಿದ್ದಾರೆ ಉರ್ಕೊಳ್ಳೋದ್ರ ಜೊತೆಗೆ ಅಳುನು ಬಂದ್ಬಿಡುತ್ತೆ ಛೇ ನಂದಿನಿ ಡಾಕ್ಟರ್ ಸಂದೀಪ್ ಅನ್ನ ಲವ್ ಮಾಡಿ ಮದುವೆ ಆಗ್ಬಿಡ್ತಾಳೆ ಅಂತ ಅಂಡ್ ನೆಕ್ಸ್ಟ್ ಡೇ ಡಾಕ್ಟರ್ ಸಂದೀಪ್ಗೆ ಒಂದು ಲವ್ ಲೆಟರ್ ಕೂಡ ಕೊಟ್ಬಿಡ್ತಾರೆ ನಂದಿನಿ ಇನ್ನೂ ಟೆನ್ಷನ್ ಆಗ್ಬಿಡುತ್ತೆ ಸಿದ್ದಿಗೆ ಬಾಗಿನ ಇಟ್ಕೊಂಡು ಅಳಿಯೋಕೆ ಶುರು ಮಾಡ್ತಾರೆ ಅಳಿಯೋಕೆಲ್ಲ ಅಳೋಕೆ ಅಳೋಕೆ ಹತ್ತು ಹತ್ತು ಜ್ವರನೇ ಬಂದ್ಬಿಡುತ್ತೆ ಸೊ ಬಾಗಿ ಒಬ್ಬ ಡಾಕ್ಟರ್ ಅನ್ನ ಕರೆಸ್ತಾರೆ ಯಾವ ಡಾಕ್ಟರ್ ಮನೆ ಪಕ್ಕದಲ್ಲಿ ಇದರಲ್ಲ ಆ ಡಾಕ್ಟರ್ ಆ ಡಾಕ್ಟರ್ ಹೆಸರೇನು ಸಂದೀಪ್ ಅವರ ವಿಸಿಟಿಂಗ್ ಕಾರ್ಡ್ ಅನ್ನ ನೋಡಿದ ಮೇಲೆ ಅರ್ಥ ಆಗುತ್ತೆ ಸಿದ್ದುಗೆ ಈ ಸಂದೀಪ್ ಬೇರೆ ಯಾರು ಅಲ್ಲ ನಂದಿನಿ ಸಂದೀಪ್ ಅಂತ ಸೊ ಈ ಸಂದು ನಮ್ ನಂದುನ ಮದುವೆ ಆಗೋಣ ಅಂತ ನೋಡ್ಲಿಕ್ಕೆ ಸಿದ್ದು ಅಪಾರ್ಟ್ಮೆಂಟ್ ನ ಸಂದಿಲ್ಲಿರೋ ಸಂದೀಪ್ ಮನೆಗೆ ಹೋಗ್ತಾರೆ ಬಟ್ ಮನೇಲಿ ಸಂದು ಹೆಂಡತಿ ಇರೋದಿಲ್ಲ ಅವ್ರದ್ದು ಬರ್ತ್ಡೇ ಅಂತ ಅದಕ್ಕೋಸ್ಕರ ಶಾಪಿಂಗ್ ಮಾಡಕ್ ಹೋಗೋರೆ ಅಂಡ್ ಇವತ್ತು ರಾತ್ರಿ ಅವಳದು ಬರ್ತ್ಡೇ ಪಾರ್ಟಿ ಇದೆ ನೀವಿಬ್ರು ಬನ್ನಿ ಅಂತಲೂ ಇನ್ವೈಟ್ ಮಾಡ್ತಾರೆ ಸರಿ ಅಂತ ಹೇಳಿ ಸಿದ್ದು ಅಂಡ್ ಬಾಗಿ ಇಬ್ರು ಪಾರ್ಟಿಗೆ ಹೋಗ್ತಾರೆ ಸಿದ್ದು ಹೊಟ್ಟೆಯಲ್ಲೆಲ್ಲ ಕೆಂಪು ಚಿಟ್ಟೆಗಳು ಸ್ಟಮಕ್ ನಲ್ಲಿ ಬಟರ್ಫ್ಲೈಗಳು ಬಟ್ ನಂತರ ಗೊತ್ತಾಗುತ್ತೆ ಸಂದು ಮದುವೆ ಆಗಿರೋದು ನಂದುನಲ್ಲ ಬೇರೆ ಯಾರನು ಅಂತ ಯಾಕಂದ್ರೆ ಸಂದು ಹೆಂಡತಿ ಫಿಲ್ಟರ್ ಹಾಕೊಂಡು ಯಾವಾಗ್ಲೂ ಫೋಟೋ ಹಿಡ್ಕೊಳ್ಳೋದು ಟಿಕ್ ಟಾಕ್ ಮಾಡೋದ್ ಮಾಡ್ತಿರ್ತಾರೆ ಆಬ್ವಿಯಸ್ಲಿ ನಂದುಗೆ ಇದ್ಯಾವ್ದು ಇಷ್ಟ ಇಲ್ವಲ್ಲ ಆದ ಕಾರಣ ಇವಳು ನಂದು ಅಲ್ಲ ಅಂಡ್ ಡಿಸೈಡ್ ಆಗುತ್ತೆ ಫುಲ್ ಖುಷಿ ಆಗ್ಬಿಡ್ತಾರೆ ಸಿದ್ದು ಬೈದವೆ ನೆನಪಿರ್ಲಿ ಸಿದ್ದು ನಂದಿನಿಯ ಮುಖವನ್ನ ಇದುವರೆಗೂ ನೋಡೇ ಇಲ್ಲ ಬಿಕಾಸ್ ಆ ಡೈರಿನಲ್ಲಿ ಅವಳ ಪಿಕ್ಚರ್ ಇಲ್ಲ ನೆಕ್ಸ್ಟ್ ಪೇಜ್ ನಲ್ಲಿ ನಮಗೆ ಗೊತ್ತಾಗುತ್ತೆ ನಂದಿನಿ ಲವ್ ಲೆಟರ್ ನ ಬರೆದಿದ್ರು ಡಾಕ್ಟರ್ ಸಂದೀಪ್ಗೆ ನಂತರ ನಂದಿನಿಗೆ ಗೊತ್ತಾಯ್ತು ಇದು ಲವ್ ಅಲ್ಲ ಕೇವಲ ಫ್ರೆಂಡ್ಶಿಪ್ ಅಂತ ಯಾಕೆ ಅಂದ್ರೆ ತನ್ನ ಫ್ರೆಂಡ್ ಗಳನ್ನ ಮೀಟ್ ಮಾಡಿದ್ರೆ ಯಾವ ತರಹದ ಖುಷಿ ಸಿಗ್ತಿದ್ಯೋ ಸಂದೀಪ್ ನ ಮೀಟ್ ಮಾಡಿದ್ರೆ ಸಹ ಅದೇ ತರಹದ ಖುಷಿ ಸಿಗ್ತಿದೆ ನಿಜವಾದ ಪ್ರೀತಿ ಆಗೋದಕ್ಕೆ ಯಾವುದೇ ರೀಸನ್ ಬೇಡ ಬಟ್ ಇಲ್ಲಿ ಖುಷಿ ಅನ್ನೋದೇ ಒಂದು ಮುಖ್ಯವಾದ ರೀಸನ್ ಆಗಿದೆ ಇದು ಲವ್ ಅಲ್ಲ ಫ್ರೆಂಡ್ಶಿಪ್ ಅಂತ ರಿಯಲೈಸ್ ಆಗ್ಬಿಡುತ್ತೆ ನಂದಿನಿಗೆ ಸರಿ ಅವತ್ ನಂದಿನಿ ಮನೆಗೆ ಬರ್ತಾರೆ ಮನೆಯಲ್ಲಿ ರೂಮ್ ಮೇಟ್ ಹೇಳ್ತಾರೆ ಇವತ್ತು ವೆಂಕಟರಾವ್ ಅಂಕಲ್ ನಮ್ಮನ್ನ ನೋಡಕ್ ಬಂದಿದ್ರು ಅಂದ್ರೆ ನಿನ್ನ ನೋಡಕ್ ಬಂದಿದ್ರು ನೆಕ್ಸ್ಟ್ ಸಂಡೇ ಪಾರ್ಕ್ ನಲ್ಲಿ ಸಿಗ್ತಾರಂತೆ ನಿನಗೆ ಅಂತ ಸರಿ ಅವತ್ತು ಪಾರ್ಕ್ ನಲ್ಲಿ ನಂದಿನಿ ಹೋಗಿ ವೇಟ್ ಮಾಡ್ತಾವ್ರೆ ರಾವ್ ಅಂಕಲ್ ಗೆ ಆ ಪಾರ್ಕ್ ನಲ್ಲಿ ಯಾವ್ದೋ ಒಬ್ಬ ಹುಡುಗ ಮುತ್ತು ಮಸಾಲ ಅನ್ನೋ ಸ್ನಾಕ್ ಐಟಮ್ ನ ಮಾರ್ತಿದ್ದಾರೆ ಆ ಹುಡುಗ ಅಕ್ಕ ನಿನ್ಗೂ ಒಂದು ಮುತ್ತು ಮಸಾಲ ಕೊಡ್ಲ ಅಂತ ನಂದಿನಿ ಕೇಳ್ತಾರೆ ಆಗ ನಂದಿನಿ ಸರಿ ನನ್ಗೂ ಮುತ್ತು ಮಸಾಲ ಕೊಡು ಬಟ್ ಅದನ್ನ ನಾನ್ ಹೇಳ್ದಂಗ ನೀನು ಮಾಡು ಸಣ್ಣದಾಗಿ ಮೆಣಸಿನಕಾಯಿಗಳನ್ನ ಹೆಚ್ಚಾಕು ಎರಡು ಎರಡು ಹನಿ ನಿಂಬೆ ರಸವನ್ನ ಅದಕ್ಕೆ ಹಿಂಡು ನಂತರ ನನಗೆ ಕೊಡು ಅಂತ ಆ ಹುಡುಗ ಇವಮ್ಮ ಹೇಳ್ದಂಗೆ ಮುತ್ತು ಮಸಾಲ ಮಾಡ್ಬಿಟ್ಟು ಇವರ ಕೈಗೆ ಕೊಡ್ತಾನೆ ನಂದಿನಿ ತನ್ನ ಬ್ಯಾಗಿನಿಂದ ಒಂದು ಸೀಕ್ರೆಟ್ ಮಸಾಲ ತೆಗೆದುಬಿಟ್ಟು ಆ ಮುತ್ತು ಮಸಾಲ ಒಳಗಡೆ ಹಾಕೊಂಡು ತಿನ್ನೋಕ್ ಶುರು ಮಾಡ್ತಾರೆ ಆ ಹುಡುಗನಿಗೂ ಈ ಮುತ್ತು ಮಸಾಲನ ಕೊಡ್ತಾರೆ ಏನಕ್ಕ ಇಷ್ಟೊಂದು ಚೆನ್ನಾಗೈತಿ ಮುತ್ತು ಮಸಾಲ ಏನ್ ಸೀಕ್ರೆಟ್ ಮಸಾಲ ಐಟಮ್ ಹಾಕಿದ್ ನೀವು ಅದ್ರೊಳಗಡೆ ಅಂತ ಕೇಳ್ತಾನ ಹುಡುಗ ನಂದಿನಿ ಹೇಳೋದಿಲ್ಲ ಇದು ನಂದಿನಿ ಸೀಕ್ರೆಟ್ ರೆಸಿಪಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ವೆಂಕಟರಾವ್ ಅಂಕಲ್ ಅಲ್ಲಿಗೆ ಬರ್ತಾರೆ ಅವರನ್ನು ನೋಡಿ ಬಹಳ ಖುಷಿ ಆಗ್ಬಿಡುತ್ತೆ ನಂದಿನಿಗೆ ಫೈನಲಿ ನನ್ನ ಹುಡುಕಾಟ ನಿಲ್ತು ನಾನು ಈ ಎನ್ವಲಪ್ಪನ ನಿಮಗೆ ಕೊಡಬಹುದು ನಾನು ಹೈದರಾಬಾದ್ ಬಂದಿದ್ದು ಸಾರ್ಥಕ ಆಯ್ತು ಅಂತ ಖುಷಿ ಇದೆ ಅವ್ರಿಗೆ ಇದಾದ್ಮೇಲೆ ಏನಾಯ್ತು ಅಂತ ಓದ್ಲಿಕ್ಕೆ ನೆಕ್ಸ್ಟ್ ಪೇಜ್ ತಿರುಗಿಸ್ತಾರೆ ಸಿದ್ದು ಅಲ್ಲಿ ನೋಡಿದ್ರೆ ಇಡೀ ಡೈರಿ ಖಾಲಿ ಖಾಲಿಯಾಗಿದೆ ಆಗ ನಂದಿನಿ ಡೈರಿ ಬರೆಯೋದನ್ನ ಯಾಕೆ ನಿಲ್ಸಿದ್ಲು ಅನ್ನೋ ಕುತೂಹಲ ಜಾಸ್ತಿ ಆಗ್ಬಿಡುತ್ತೆ ಸಿದ್ದುಗೆ ಸೊ ನಂದಿನಿ ಹುಡುಕೊಂಡು ನಂದಿನಿಯ ಊರಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಫೈನಲಿ ನಂದಿನಿನ ಮೀಟ್ ಮಾಡುವ ಸಮಯ ಬಂದಿದೆ ಅಂತ ಖುಷಿ ಇದೆ ಬಟ್ ಅಲ್ಲಿ ನಂದಿನಿಯ ಮನೆಗೆ ಹೋದ್ರೆ ಅವ್ರ ಅಜ್ಜಿ ಹೇಳ್ತಾರೆ ನಂದಿನಿ 2 ವರ್ಷದ ಮುಂಚೆನೆ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಲು ಅಂತ
ಇದಕ್ಕೆಲ್ಲ ಸಾಕ್ಷಿ ಎಂಬಂತೆ ಒಂದಷ್ಟು ಪೇಪರ್ ಆರ್ಟಿಕಲ್ ಗಳನ್ನೆಲ್ಲ ತೋರಿಸ್ತಾರೆ. ಸಿದ್ದುಗೆ ಮತ್ತೆ ಹಾರ್ಟ್ ಬ್ರೇಕ್ ಆಗ್ಬಿಡತ್ತೆ. ಬೇಜಾರಲ್ಲಿ ವಾಪಸ್ ಮನೆಗೆ ಬರ್ತಾರೆ. ಮನೆಯಲ್ಲಿ ಇವ್ರ ತಾತ ಅನ್ನದಾನ ಮಾಡ್ತಾವ್ರೆ. ಏನ್ ಸ್ಪೆಷಲ್ ಅಂದ್ರೆ ಇವ್ರ ಅಜ್ಜಿ ಬದುಕಿದಾಗ ಅನ್ನದಾನ ಮಾಡ್ಬೇಕು ಅನ್ಕೊಂಡಿದ್ರಂತೆ. ಬಟ್ ಮಾಡುವಷ್ಟರಲ್ಲಿ ಅಜ್ಜಿ ತೀರ್ಕೊಂಡ್ಬಿಟ್ರು. ಆ ಆಸೆಯನ್ನ ತಾತ ನೆರವೇರಿಸ್ತಿದ್ದಾರೆ. ಸೊ ದಟ್ ಅಜ್ಜಿ ಆತ್ಮಕ್ಕೆ ಖುಷಿ ಆಗ್ಲಿ ಅಂತ, ಅದರ ಜೊತೆಗೆ ಅಜ್ಜಿಯನ್ನ ನಮ್ಮ ಜೊತೆ ಜೀವಂತವಾಗಿ ಇಟ್ಕೊಳ್ಬಹುದು ಅಂತ. ಈಗ ಸಿದ್ದುಗೆ ಹೊಸ ಐಡಿಯಾ ಬಂದಿದೆ. ನಂದಿನಿ ಏನೇನೋ ಕೆಲಸಗಳನ್ನ ಫುಲ್ಫಿಲ್ ಮಾಡದೆ ಸತ್ತೋಗಿದಳಲ್ಲ, ಅದನ್ನೆಲ್ಲ ನಾನ್ ಫುಲ್ಫಿಲ್ ಮಾಡೋಣ. ಈ ಮೂಲಕ ನಂದಿನಿಯನ್ನ ಖುಷಿ ಪಡಿಸೋಣ, ಅವಳ ನೆನಪುಗಳನ್ನ ಜೀವಂತವಾಗಿಡೋಣ ಅಂತ. ಮೊದಲನೇದಾಗಿ ಆಶ್ರಮದಲ್ಲಿರುವ ಮಕ್ಕಳ ಬೇಡಿಕೆಯನ್ನ ಈಡೇರಿಸೋದು. ಆ ಮಕ್ಕಳಲ್ಲಿ ಕೆಲವು ಮಕ್ಕಳು ನನಗೆ ಪಿಜ್ಜಾ ಕೊಡಿಸು ಅಂತ ಹೇಳಿರ್ತಾರೆ, ಕೆಲವು ಮಕ್ಕಳು ನನಗೆ ಆಟ ಸಾಮಾನು ಬೇಕು ಅಂತ ಹೇಳಿರ್ತಾರೆ, ಅಂಡ್ ಇನ್ ಕೆಲವು ಮಕ್ಕಳಿಗೆ ಆಪರೇಷನ್ ಆಗಬೇಕಾಗಿದೆ, ಆಪರೇಷನ್ ಮಾಡಿಸು ಅಂತ ಕೇಳಿರ್ತಾರೆ. ಈ ಎಲ್ಲ ವಿಶ್ ಗಳನ್ನ ಫುಲ್ಫಿಲ್ ಮಾಡ್ತಾರೆ ಸಿದ್ದು. ಜೊತೆಗೆ ಆ ಹುಡುಗರನ್ನ ಸ್ಕೂಲಿಗೆ ಸೇರಿಸುವ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಬಸ್ ಕಂಡಕ್ಟರ್ ನಂದಿನಿಗೆ ಒಂದಷ್ಟು ದುಡ್ಡು ಕೊಟ್ಟಿದ್ರಲ್ಲ, ದುಡ್ಡನ್ನು ವಾಪಸ್ ಕೊಡ್ತಾರೆ ಸಿದ್ದು. ಹಾಗೆ ನಂದಿನಿ ತರ ಪಾರ್ಕ್ ನಲ್ಲಿ ಹೋಗಿ ಬೆಂಚ್ ಮೇಲೆ ಕುತ್ಕೊಂಡು ಮುತ್ತು ಮಸಾಲ ತಗೊಂಡು ನಂದಿನಿ ಇದು ಸೀಕ್ರೆಟ್ ಮಸಾಲಾ ಪುಡಿ ಹಾಕ್ಬಿಟ್ಟು ಮುತ್ತು ಮಸಾಲಾನು ತಿಂತಿರ್ತಾರೆ. ಈಗ ದುಡ್ಡು ವಾಪಸ್ ಕೊಟ್ರಲ್ಲ, ಆ ಕಂಡಕ್ಟರ್ ಒಂದ್ ಲೆಟರ್ ಬರೀತಾರೆ, ಥ್ಯಾಂಕ್ ಯು ಸೋ ಮಚ್ ಕಣಮಿ, ನನ್ನ ದುಡ್ಡನ್ನ ನೆನ್ಪಿಟ್ಕೊಂಡು ವಾಪಸ್ ಕೊಟ್ಟಿದ್ದಕ್ಕೆ. ಅವತ್ತಿನಿಂದ ಹಾಸ್ಪಿಟಲ್ ನಲ್ಲಿ ICU ನಲ್ಲಿ ನೋಡಿ ಬಹಳ ದುಃಖ ಆಗೋಗಿತ್ತು ನನಗೆ, ಈಗ ಹುಷಾರಾಗಿದ್ಯಾ ಅಂತ ಅನ್ನಿಸ್ತಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಲೆಟರ್ ಬರೆದವ್ರೆ. ಅಂದ್ರೆ ಸಿದ್ದು ಈ ದುಡ್ಡನ್ನ ನಂದಿನಿ ಹೆಸರಲ್ಲಿ ಕೊಟ್ಟವ್ರೆ. ಸೊ ಆ ಬಸ್ ಕಂಡಕ್ಟರ್ ನಂದಿನಿನೇ ಕೊಟ್ಟವಳೆ ಅಂತ ಅನ್ಕೊಂಡವ್ರೆ. ಈಗ ಸಿದ್ದುಗೆ ಆಶ್ಚರ್ಯ, ಕಂಡಕ್ಟರ್ ಈ ಅಮ್ಮನ ಅಂದ್ರೆ ನಂದಿನಿನ ICU ನಲ್ಲಿ ನೋಡಿದ್ರಂತೆ, ಅದರರ್ಥ ಆಕ್ಸಿಡೆಂಟ್ ನಲ್ಲಿ ಅವಳು ಸತ್ತೋಗಿಲ್ಲ, ಬದುಕಿದ್ಲು ಅಂತ. ತಕ್ಷಣ ಕಂಡಕ್ಟರ್ ನ ಮೀಟ್ ಆಗಿ ನಂದಿನಿ ಬಗ್ಗೆ ಕೇಳಲಿಕ್ಕೆ ಶುರು ಮಾಡ್ತಾರೆ. ನೀವು ಬೇರೆ ಯಾರನ್ನಾದ್ರೂ ನೋಡ್ಲಿಲ್ವಾ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ. ಆಗ ಕಂಡಕ್ಟರ್ ಹೇಳ್ತಾರೆ, ನಾನು ಖಂಡಿತ ನಂದಿನಿ ನೋಡಿದ್ದು, ಅವಳನ್ನ ನಾನು ಹೇಗೆ ಮರೆಯೋಕ್ ಸಾಧ್ಯ ಅಂತ. ಈ ಕಡೆ ಡಾಕ್ಟರ್ ಸಂದೀಪ್ ಅನ್ನು ಕೇಳೋಕ್ ಶುರು ಮಾಡ್ತಾರೆ, ಸಿದ್ದು ನಂದಿನಿ ಬಗ್ಗೆ ನಿಮ್ಗೆ ಏನಾದ್ರೂ ವಿಚಾರ ಗೊತ್ತಾ ಅಂತ. ಆಗ ಸಂದೀಪ್ ಹೇಳ್ತಾರೆ, 2 ವರ್ಷದ ಮುಂಚೆ ನಂದಿನಿ ನಂಗೆ ಫ್ರೆಂಡ್ ಆಗಿದ್ಲು, ಬಟ್ ಈಗ ಏನಾಗಿದ್ದಾಳೆ ನನಗೆ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗಿದೆ ಅಂತ ನಿಮ್ಮಿಂದಲೇ ನಾನು ತಿಳ್ಕೊಂಡಿದ್ದು ಅಂತ. ಸೊ ಈಗ ನಂದಿನಿಗೆ ಏನಾಯ್ತು, ಅವಳು ಸಚ್ಕಿದಾಳ ಬದುಕಿದಾಳ, ICU ನಲ್ಲಿ ಏನಾದ್ಲು ಅನ್ನೋ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಸಿದ್ದು ಎಲ್ಲ ಕಡೆ ನಂದಿನಿ ಬಗ್ಗೆ ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಂದಿನಿ ಇದ್ದ ಅಪಾರ್ಟ್ಮೆಂಟ್ ಗೂ ಹೋಗಿ ಒಂದಷ್ಟು ಸಾಕ್ಷಿಗಳನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಅಪಾರ್ಟ್ಮೆಂಟ್ ಗೆ ಒಬ್ಬ ರೌಡಿ ಬಂದಿದ್ದಾನೆ. ರೌಡಿ ಬಂದು ಸಿದ್ದುಗೆ ಅವಾಜ್ ಹಾಕ್ಲಿಕ್ಕೆ ಶುರು ಮಾಡ್ತಾನೆ, ಏನ್ ನಂದಿನಿ ಬಗ್ಗೆ ಬಾರಿ ಸರ್ಚ್ ಮಾಡ್ತಿದ್ಯಾ ಅನ್ನಿಸ್ತಿದೆ, ಎಲ್ಲೆಲ್ಲ ಓಡಾಡ್ತಿದ್ಯಾ ಅನ್ನಿಸ್ತಿದೆ, ಇದನ್ನೆಲ್ಲ ನಿಲ್ಲಿಸ್ಬಿಡಮ್ಮ, ಬೇಡ ಸರಿ ಇಲ್ಲ ಇದೆಲ್ಲ ಅಂತ. ಆಗ ಸಿದ್ದುಗೆ ಗೊತ್ತಾಗುತ್ತೆ, ಈ ರೌಡಿ ಬಹಳ ದಿನಗಳಿಂದ ನಂದಿನಿನ ಫಾಲೋ ಮಾಡ್ತಿದ್ದ, ನಂದಿನಿ ಹತ್ರ ಇರೋ ಎನ್ವಲಪ್ ನ ಕಿತ್ಕೊಳ್ಬೇಕು ಅಂತ. ಇವ ನಿಜವಾದ ವೆಂಕಟರಾವ್ನ ಸಾಯಿಸ್ಬಿಟ್ಟು ಡೂಪ್ಲಿಕೇಟ್ ವೆಂಕಟರಾವ್ನ ನಂದಿನಿ ಹತ್ರ ಕಳಿಸಿದ್ದ. ಬಟ್ ನಂದಿನಿಗೆ ಗೊತ್ತಾಗೋಯ್ತು ಇವನು ಡೂಪ್ಲಿಕೇಟ್ ಅಂತ. ಹೆಂಗೆ ಅಂದ್ರೆ, ನಿಮ್ ಲಾಯರ್ ಹೆಸರು ಏನು ಅಂತ ಕೇಳಿದ್ಲು ನಂದಿನಿ. ಈ ಡೂಪ್ಲಿಕೇಟ್ ವೆಂಕಟರಾವ್ಗೆ ಲಾಯರ್ ಹೆಸರು ಗೊತ್ತಿಲ್ಲ, ಆದ ಕಾರಣ ನಂದಿನಿ ಗೊತ್ತಾಗೋಯ್ತು ಇವ ಫೇಕು ಅಂತ. ಸೊ ತಕ್ಷಣ ನಂದಿನಿ ಅಲ್ಲಿಂದ ಓಡೋಡಿ ವಾಪಸ್ ತನ್ನ ಫ್ಲಾಟ್ ಗೆ ಬರ್ತಾಳೆ. ಆ ರೌಡಿ ಸಹ ಫ್ಲಾಟ್ ನ ಫಾಲೋ ಮಾಡ್ಕೊಂಡು ಬರ್ತಾನೆ. ಬಂದು ನಂದಿನಿಗೆ ಸಿಕ್ಕಾಪಟ್ಟೆ ಹೊಡಿತ, ನನ್ಗೆ ಆ ಎನ್ವೆಲಪ್ ಕವರ್ ಅನ್ನು ಕೊಡು ಅಂತ ಕೇಳ್ತಾನೆ. ಬಟ್ ನಂದಿನಿ ಅವನಿಂದ ಎಸ್ಕೇಪ್ ಆಗಿ ತನ್ನ ಫ್ರೆಂಡ್ ನ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಆ ಗಾಡಿಗೆ ರೌಡಿ ಗುದ್ದುಬಿಟ್ಟು ನಂದಿನಿಗೆ ಆಕ್ಸಿಡೆಂಟ್ ಆಗುವಂತೆ ಮಾಡ್ತಾನೆ. ಇದನ್ನೆಲ್ಲ ಕೇಳಿ ಸಿದ್ದುಗೆ ಕೋಪ ಬರುತ್ತೆ. ರೌಡಿ ಹೆಂಗೆ ಹೊಡೆದ್ನೋ ನಂದಿನಿಗೆ ಹಂಗೆ ಹೊಡೆಯೋಕೆ ಶುರು ಮಾಡ್ತಾರೆ. ಹೊಡೆದ ನಂತರ ಸಿದ್ದು ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಏನಿದೆ ಆ ಕವರ್ ನಲ್ಲಿ, ಯಾಕೆ ಆ ಕವರ್ ಅನ್ನ ಕಿತ್ಕೊಳ್ಳಿಕ್ಕೆ ಎಷ್ಟೊಂದು ರೌಡಿಗಳು ಪ್ರಯತ್ನ ಪಡಿಸಿದ್ದಾರೆ ಅಂತ. ನಂತರ ಈಕೆ ಆ ಕವರ್ ಅನ್ನ ಎಲ್ಲಿಟ್ಟಿರಬಹುದು ಅಂತಲೂ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಇವರಿಗೆ ಅರ್ಥ ಆಗುತ್ತೆ, ನಂದಿನಿ ಇದನ್ನ ಆ ಪೋಸ್ಟ್ ಬಾಕ್ಸ್ ಒಳಗೆ ಇಟ್ಟಿರಬಹುದು, ಯಾಕಂದ್ರೆ ಆ ಪೋಸ್ಟ್ ಬಾಕ್ಸ್ ನ ಯಾರು ಯೂಸ್ ಮಾಡ್ತಿಲ್ವಲ್ಲ, ಸೊ ಸೇಫ್ ಅಂತ ಅಲ್ಲಿ ಇಟ್ಟಿರಬಹುದು ಅಂತ. ಪೋಸ್ಟ್ ಬಾಕ್ಸ್ ಹತ್ರ ಹೋಗ್ತಾರೆ, ಬಾಕ್ಸ್ ನ ಒಳಗಡೆ ಕವರ್ ಇದೆ, ಕವರ್ ನ ತೆಗೆದು ನೋಡಿದ್ರೆ ಅದರಲ್ಲಿ ಒಂದು ಲೇಔಟ್ ಇದೆ. ಆ ಲೇಔಟ್ ನ ತಗೊಂಡು ರಾಕೇಶ್ ಅನ್ನು ಒಬ್ಬ ಬಿಲ್ಡಿಂಗ್ ಕನ್ಸ್ಟ್ರಕ್ಟರ್ ಹತ್ರ ಹೋಗ್ತಾರೆ ಸಿದ್ದು. ನೋಡಿ ರಾಕೇಶ್ ಅವರೇ, ನಿಮ್ಮ ಕಂಪನಿಯ ಹೆಸರು ಈ ಲೇಔಟ್ ಮೇಲಿದೆ, ಈ ಲೇಔಟ್ ನ ಚಿತ್ರವನ್ನು ನನ್ನ ಫ್ರೆಂಡ್ ತಗೊಂಡು ಓಡಾಡ್ತಿದ್ಲು, ಅವಳ ಮೇಲೆಲ್ಲ ಒಂದಷ್ಟು ರೌಡಿಗಳು ಅಟ್ಯಾಕ್ ಮಾಡಿದ್ರು, ಅಂತದ್ದು ಏನಿದೆ ಈ ಲೇಔಟ್ ಪೇಪರ್ ನಲ್ಲಿ ಅಂತ. ಆಗ ರಾಕೇಶ್ ಹೇಳ್ತಾರೆ, ಇದು ವೇಸ್ಟ್ ಪೇಪರ್ ಅಂತ. ಸಿದ್ದು ಅದಕ್ಕೆ ಉತ್ತರ ಕೊಡ್ತಾರೆ, ಇದು ವೇಸ್ಟ್ ಪೇಪರ್ ಆಗಿದ್ರೆ ನಮ್ಮ ಹುಡುಗಿ ಮೇಲೆ ಅಷ್ಟೊಂದು ಜನ ಯಾಕೆ ಅಟ್ಯಾಕ್ ಮಾಡೋರು, ಇದ್ರ ನಿಜವನ್ನು ನಾನು ಕಂಡು ಹಿಡ್ದೇ ಹಿಡಿತೀನಿ ಅಂತ. ಇಷ್ಟು ಹೇಳಿ ಅಲ್ಲಿಂದ ಹೊರಡ್ತಾರೆ. ಬಟ್ ರಾಕೇಶ್ ತನ್ನ ಚೇಲಗಳನ್ನ ಬಿಡ್ತಾನೆ, ಸಿದ್ದು ಮೇಲೆ ಅಟ್ಯಾಕ್ ಮಾಡಿ ಆ ಪೇಪರ್ ನ ಕಿತ್ಕೊಂಡು ಬನ್ನಿ ಅಂತ. ಬಟ್ ಸಿದ್ದು ಹೀರೋ, ಎಲ್ಲಾ ರೌಡಿಗಳಿಗೂ ಸಿಕ್ ಸಿಕ್ತಂಗ್ ಹೊಡಿತಾರೆ. ನಂತರ ರೌಡಿಗಳಲ್ಲಿ ಒಬ್ಬ ಹೇಳ್ತಾನೆ ಏನೇನಾಯ್ತು ಅಂತ. ಈ ರಾಕೇಶ ಯಾವುದೇ ಜಮೀನು ಮೇಲೆ ಕಣ್ಣು ಹಾಕಿದ್ರೆ ಅದನ್ನ ತಗೊಂಡು ಬಿಡಬೇಕು ಅನ್ನೋದು ಇವನ ಬಯಕೆ. ಈಗ ಇವನ ಕಣ್ಣು ಒಂದು ಅನಾಥಾಶ್ರಮದ ಮೇಲೆ ಬಿದ್ದಿದೆ. ಅನಾಥಾಶ್ರಮದವ್ರ ಹತ್ರ ಹೋಗಿ ಕೇಳ್ತಾನೆ, ನಾನು ದುಡ್ಡು ಕೊಡ್ತೀನಿ, ನಿಮ್ ಜಮೀನ್ ಬರ್ಕೊಡಿ ಅಂತ. ಬಟ್ ಅನಾಥಾಶ್ರಮದವ್ರು ಒಪ್ಪೋದಿಲ್ಲ, ಪದೇ ಪದೇ ಒಪ್ಸೋಕೆ ಟ್ರೈ ಮಾಡಿಸಿದಾನೆ. ಅನಾಥಾಶ್ರಮದ ಜಮೀನ ಮೇಲೆ ಒಂದು ಲೇಔಟ್ ಪ್ಲಾನ್ ಅನ್ನ ತಗೊಂಡಿದ್ದಾನೆ, ಎಲ್ಲಾ ಸರ್ಕಾರಿ ಸಂಸ್ಥೆಗಳಿಂದ ಅಪ್ರೂವಲ್ ಕೂಡ ತಗೊಂಡಿದ್ದಾನೆ. ಇನ್ನೂ ಇವನ ಹೆಸರಿಗೆ ಜಮೀನ್ ಬಂದೇ ಇಲ್ಲ, ಆಗ್ಲೇ ಅಪ್ರೂವಲ್ ಕೂಡ ತಗೊಂಡ್ಬಿಟ್ಟಿದಾನೆ. ಈ ಅಪ್ರೂವಲ್ ನ ತೋರಿಸಿ ಪ್ಲೀಸ್ ಪ್ಲೀಸ್ ನಿಮ್ ಜಮೀನನ್ನ ಬರ್ಕೊಡಿ ಅಂತ ಅನಾಥಾಶ್ರಮದವ್ರನ್ನ ಕೇಳ್ತಾವನೆ. ಬಟ್ ಅನಾಥಾಶ್ರಮದವ್ರು ಒಪ್ಪೋದಿಲ್ಲ, ಆದ ಕಾರಣ ಇವ ರೌಡಿಗಳನ್ನ ಕಳಿಸಿ ರಾತ್ರೋರಾತ್ರಿ ಅನಾಥಾಶ್ರಮಕ್ಕೆ ಬೆಂಕಿ ಇಕ್ಬಿಡ್ತಾನೆ. ಸೊ ಅನಾಥಾಶ್ರಮದ 6 ಜನ ಮಕ್ಕಳು ತೀರೋಗ್ತಾರೆ, ಜೊತೆಗೆ ಅನಾಥಾಶ್ರಮ ನಡೆಸ್ತಿದ್ದವರು ತೀರೋಗ್ತಾರೆ. ಸೊ ಈಗ ಅನಾಥಾಶ್ರಮದ ಕೇರ್ ಟೇಕರ್ ವೆಂಕಟರಾವ್ ಈ ರಾಕೇಶನ್ ಗೆ ಬುದ್ಧಿ ಕಲಿಸಬೇಕು, ಈ ಜಮೀನನ್ನು ರಾಕೇಶನ್ ಕೈಗೆ ಹೋಗದಂತೆ ತಡಿಬೇಕು ಅಂತ ನಿರ್ಧಾರ ಮಾಡೋರೆ. ಬೈದವೆ ಈ ರಾಕೇಶ ನಂದಿನಿ ಅವ್ರ ಅಜ್ಜಂಗೆ ಈ ಲೇಔಟ್ ಪ್ಲಾನ್ ನ ಕಳಿಸೋನೆ ವಾಸ್ತು ನೋಡಿ ಅಂತ. ಈಗ ಅಜ್ಜಂಗೆ ಗೊತ್ತಾಗಿದೆ ಇವರು ಅನಾಥಾಶ್ರಮದ ಮೇಲೆ ಹೆಂಗೆ
ಸೊ ಆ ಲೇಔಟ್ ಪ್ಲಾನ್ ಅನ್ನ ವೆಂಕಟರಾವ್ಗೆ ಕಳಿಸ್ತಿದ್ದಾರೆ, ಇದನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬಿಟ್ಟು ರಾಕೇಶ್ಗೆ ಬುದ್ಧಿ ಕಲಿಸಿ ಅಂತ. ಆ ಕಾರಣದಿಂದ ಲೇಔಟ್ ಪ್ಲಾನ್ ಅನ್ನ ವೆಂಕಟರಾವ್ಗೆ ಕೊಡಬೇಕು ನಂದಿನಿ ಅವರು ಬಂದವ್ರೆ. ಬೇಸಿಕಲಿ ಕೋರ್ಟ್ಗೆ ಹೋಗ್ಬಿಟ್ಟು ಈ ಡಾಕ್ಯುಮೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಿ ಈ ಜಮೀನು ರಾಕೇಶ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗೋಕೆ ಮುಂಚೆನೆ ಪ್ಲಾನ್ ಅಪ್ರೂವಲ್ ತಗೊಂಡು ಜಮೀನ್ ಮೇಲೆ ಕಣ್ಣಾಕಿದ್ದ ರಾಕೇಶ. ಸೊ ಜಮೀನಿನಲ್ಲಿರುವ ಅನಾಥಾಶ್ರಮವನ್ನ ಕೆಡವು ಹಾಕಬೇಕು ಅಂತ ಅದಕ್ಕೆ ಬೆಂಕಿ ಇಟ್ಟುಬಿಟ್ಟ ಅಂತ ಪ್ರೂವ್ ಮಾಡೋಕೆ ಹೊರಟವ್ರೆ. ಈಗ ರಾಕೇಶನ್ ಕಡೆ ರೌಡಿಗಳು ಆಕ್ಸಿಡೆಂಟ್ ಮಾಡ್ಬಿಟ್ರು, ಅವಳನ್ನ ನಂದಿನಿಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಯಿತು. ಬಟ್ ಅವಳ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಅವಳು ಬದುಕಿ ಬಂದ ನಂತರ ಅವಳನ್ನು ಟಾರ್ಚರ್ ಮಾಡಿ ಡಾಕ್ಯುಮೆಂಟ್ ಅನ್ನು ಪಡ್ಕೊಳ್ಳೋದು ಅಂತ ನಿರ್ಧಾರ ಮಾಡಿದ್ರು. ಅಷ್ಟರಲ್ಲಿ ನಂದಿನಿ ಸತ್ತೇ ಹೋದ್ಲು. ಅವಳ ಡೆತ್ ಸರ್ಟಿಫಿಕೇಟ್ ಸಹ ಬರೆದ್ರು ಡಾಕ್ಟರ್ಗಳು. ಈ ಡೆತ್ ಸರ್ಟಿಫಿಕೇಟ್ ಬರೆದಿರೋದು ಯಾರು? ಡಾಕ್ಟರ್ ಸಂದೀಪ್. ಡೆತ್ ಸರ್ಟಿಫಿಕೇಟ್ ನೋಡಿ ಸಿದ್ದುಗೆ ಡೌಟ್ ಬಂತು. ಅಲ್ಲಪ್ಪ ಸಂದೀಪ, ಅವತ್ತಿಂದ 2 ವರ್ಷದಿಂದ ನಾನು ನಂದಿನಿ ಯಾರು ಅಂತ ನೋಡೇ ಇಲ್ಲ ಅಂತ ಹೇಳ್ತಿದ್ದಲ್ಲ, ಈಗ ನೋಡಿದ್ರೆ ಡೆತ್ ಸರ್ಟಿಫಿಕೇಟ್ ನೀನೇ ಸೈನ್ ಮಾಡಿದ್ಯಲ್ಲಪ್ಪ, ನಿಜ ಏನು ಅಂತ ಹೇಳು ಅಂತ. ಆಗ ಸಂದೀಪ್ ಹೇಳ್ತಾರೆ ನಿಜ ಏನು ಅಂದ್ರೆ, ಅವಳನ್ನ ನಂದಿನಿಯನ್ನ ICUಗೆ ಅಡ್ಮಿಟ್ ಮಾಡಲಾಗಿತ್ತು. ಆಗ ರೌಡಿಗಳು ಬಂದು ಹೇಳ್ತಿದ್ರು ಅವಳು ಬದುಕಿದ ನಂತರ ಅವಳನ್ನ ಟಾರ್ಚರ್ ಮಾಡಬೇಕು ಅಂತ. ಇದನ್ನ ನನಗೆ ಕೇಳೋಕ್ಕಾಗ್ಲಿಲ್ಲ. ನಂದಿನಿಯನ್ನ ಸತ್ತೋಗ್ಬಿಟ್ಟವಳೆ, ನಾನು ಡೆತ್ ಸರ್ಟಿಫಿಕೇಟ್ ಮಾಡಿದ್ರೆ ಅವಳನ್ನು ಇವರೆಲ್ಲ ಬಿಟ್ಟು ದೂರ ಇರ್ತಾರೆ, ನಂದಿನಿ ನೆಮ್ಮದಿ ಆಗಿರ್ಬೋದು ಅಂತ ಡೆತ್ ಸರ್ಟಿಫಿಕೇಟ್ ನಾನೇ ಫೇಕ್ ಆಗಿ ರೆಡಿ ಮಾಡಿಬಿಟ್ಟೆ. ನಂದಿನಿ ಇನ್ನು ಬದುಕಿದಾಳೆ, ಆಕ್ಸಿಡೆಂಟ್ ಇಂದ ರಿಕವರ್ ಆಗ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಸಿದ್ದುಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಂದಿನಿ ಬದುಕೋಳೆ ಅಂತ. ಸೊ ಅವಳನ್ನ ಇಮಿಡಿಯೇಟ್ಲಿ ನೋಡಬೇಕು ಅಂತ ಹೋಗ್ತಾರೆ. ಬಟ್ ನಂದಿನಿ ಹತ್ರ ಹೋಗ್ತಿದ್ದಂತೆ ಅವಳನ್ನ ನೋಡೋದು ಬೇಡ, ಅವಳು ಬದುಕಿದಾಳಲ್ಲ ಅಷ್ಟೇ ಸಾಕು, ನಾನು ಯಾರಂತಲೇ ಅವಳಿಗೆ ಗೊತ್ತಿಲ್ಲ, ಇನ್ನು ಅವಳು ಮುಂದೆ ಹೋಗಿ ನನ್ನ ಪ್ರೀತಿಯನ್ನ ಹೇಗೆ ಹೇಳ್ಕೊಳ್ಳಿ ಅಂತ ಅಲ್ಲಿಂದ ಹೋಗ್ಬಿಡ್ತಾರೆ. ಇದಾಗಿ 6 ತಿಂಗಳಾಗ್ತವೆ. 6 ತಿಂಗಳಲ್ಲಿ ನಂದಿನಿ ಫುಲ್ ರೆಡಿ ಆಗ್ಬಿಟ್ಟವಳೆ, ಆಕ್ಸಿಡೆಂಟ್ ಇಂದ ರಿಕವರ್ ಆಗೋಳೆ. ಡಾಕ್ಟರ್ ಸಂದೀಪ್ ಹೇಳ್ತಾರೆ ನಿನ್ನೆಲ್ಲ ಯಾರ್ಯಾರು ಸಾಯಿಸ್ಬೇಕು ಅಂತಿದ್ರು ಅವ್ರಿಗೆಲ್ಲ ಜೈಲ್ ಶಿಕ್ಷೆ ಆಗಿದೆ, ನೀನೇನು ವರಿ ಮಾಡ್ಕೊಳ್ಬೇಡ ಇನ್ನ ಅಂತ. ಇದಾದ್ಮೇಲೆ ಎಲ್ಲೇ ಹೋದ್ರು ನಂದಿನಿಯ ಕಿವಿಗೆ ಸಿದ್ದು ವಿಚಾರ ಬೀಳ್ತಿದೆ. ಸಿದ್ದು ಹಂಗ್ ಮಾಡ್ದ, ಹಿಂಗ್ ಮಾಡ್ದ, ನಂದಿನಿ ಮಾಡ್ಬೇಕಾಗಿರೋ ಎಲ್ಲಾ ಕೆಲಸಗಳನ್ನ ಸಿದ್ದು ಮಾಡ್ದ, ಅನಾಥಾಶ್ರಮದಲ್ಲಿರುವ ಮಕ್ಕಳನ್ನ ನೋಡ್ಕೊಂಡ, ಸ್ಕೂಲಿಗೆ ಸೇರಿಸ್ದ, ಪಾರ್ಕ್ ನಲ್ಲಿ ಉಳ್ಕೊಳ್ತಿದ್ದ, ಬೆಂಚ್ ನಲ್ಲಿ ಕೂರ್ತಿದ್ದ, ಜೊತೆಗೆ ಇವಳ ಹೆಸರ ಕೆಳಗಡೆ ಸಿದ್ದು ಅಂತ ಬರ್ತಿದ್ದ, ಅಲ್ಲಿ ಹೋಗ್ಬಿಟ್ಟು ಅದೆಂತದೋ ಮಸಾಲಾ ತಿಂತಿದ್ದ. ಜೊತೆಗೆ ನಂದಿನಿ ಮೊದಲು ಒಂದು ಅನಾಥಾಶ್ರಮಕ್ಕೆ ಭೇಟಿ ನೀಡ್ತಿದ್ರಲ್ಲ, ಆ ಅನಾಥಾಶ್ರಮವನ್ನೆಲ್ಲ ರಿನೋವೇಟ್ ಮಾಡಿ ಹೊಸ ಬಿಲ್ಡಿಂಗ್ ಗೆ ಶಿಫ್ಟ್ ಮಾಡಿ ಅಲ್ಲೆಲ್ಲ ಒಂದು ಸ್ಕೂಲ್ ನೇ ಪ್ರತಿಷ್ಠಾಪನೆ ಮಾಡ್ಬಿಟ್ಟವ್ರೆ ಸಿದ್ದು ಅವರು. ಈಗ ಅನಾಥಾಶ್ರಮಕ್ಕೆ ಭೇಟಿ ನೀಡ್ತಾರೆ ನಂದಿನಿ. ಇಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಬೇಕು, ಯಾರಿದು ಸಿದ್ದು ಅಂತ ತಿಳ್ಕೊಳ್ಬೇಕು ಅಂತ. ಆ ಅನಾಥಾಶ್ರಮದಲ್ಲಿ ಲಾಯರ್ ಪದ್ಮನಾಭ್ ಇದಾರೆ. ಆ ಪದ್ಮನಾಭನ್ ಸಹ ಸಿದ್ದು ಬಗ್ಗೆ ಮಾತಾಡ್ತಿದ್ದಾರೆ. ಆಗ ಕೇಳ್ತಾರೆ ನಮ್ ಹುಡುಗಿ ಯಾರದು ಸಿದ್ದು ಅಂತ. ಆಗ ಸಿದ್ದು ಹೇಳ್ತಾರೆ ವೆಂಕಟರಾವ್ ಅಂಕಲ್ ಒಂದ್ ಕೇಸ್ ಅನ್ನ ನಡೆಸ್ತಿದ್ರು ಅಂದ ಅನಾಥಾಶ್ರಮದ ಪರವಾಗಿ, ಆ ರಾಕೇಶ್ನ ವಿರುದ್ಧವಾಗಿ ನಾವ್ ಇನ್ನೇನ್ ಕೇಸ್ ನ ಸೋಲ್ಬೇಕಾಗಿತ್ತು. ಆಗ ಸಿದ್ದು ಅನ್ನೋರು ಒಂದ್ ಎನ್ವಲಪ್ ಅನ್ನ ತಗೊಂಡ್ ಬಂದ್ರು, ಅಂದ್ರೆ ನಿನ್ನ ಹತ್ರ ಇತ್ತಲ್ಲ ಆ ಎನ್ವಲಪ್, ಅದನ್ನ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಪ್ರೂವ್ ಆಯ್ತು ರಾಕೇಶ ತನ್ನ ಹೆಸರಿಗೆ ಈ ಜಮೀನ್ ಟ್ರಾನ್ಸ್ಫರ್ ಆಗೋಕ್ ಮುಂಚೆನೆ ಅದ್ರ ಮೇಲೆ ಕಣ್ಣಿಟ್ಟಿದ್ದ, ಅದ ಕಾರಣ ಅನಾಥಾಶ್ರಮವನ್ನ ಹಾಳು ಮಾಡ್ದ ಅಂತ. ಸೊ ಕೋರ್ಟ್ ಅನಾಥಾಶ್ರಮದ ಜಾಗವನ್ನು ವಾಪಸ್ ಅನಾಥಾಶ್ರಮಕ್ಕೆ ಕೊಡ್ತು, ರಾಕೇಶ್ನ ಮೇಲೆ ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡೋದು ನಿರ್ಧಾರ ಮಾಡ್ತು. ಇದರರ್ಥ ಏನು? ಈ ಎನ್ವಲಪ್ಪನ ವೆಂಕಟರಾವ್ ಅಂಕಲ್ ಗೆ ತಲುಪಿಸಬೇಕಾಗಿದ್ದು ನಂದಿನಿಯ ಕೆಲಸ. ಆ ಕೆಲಸವನ್ನ ಸಹ ಸಿದ್ದು ಮಾಡಿದರೆ. ಹಿಂಗೆಲ್ಲಾ ಮಾಡಿ ಇಷ್ಟೆಲ್ಲಾ ಮಾಡಾದ್ಮೇಲೆ ಸಿದ್ದು ನನ್ ಭೇಟಿ ಆಗ್ಲೇಬೇಕು ಅಂತ ನಂದಿನಿ ಡಿಸೈಡ್ ಮಾಡ್ಬಿಟ್ರು. ಸಿದ್ದುನ ಬೆಸ್ಟ್ ಫ್ರೆಂಡ್ ಭಾಗಿ ಹತ್ರ ಹೋದ್ರು, ಅವಳಿಗೆ ಗೊತ್ತಿರ್ಬೋದು ಸಿದ್ದು ಎಲ್ಲಿದ್ದಾನೆ ಅಂತ. ಬಟ್ ಭಾಗಿ ಹೇಳಿದ್ರು ಸಿದ್ದು ಎಲ್ಲೋಗೋನೆ, ನನಗೂ ಗೊತ್ತಿಲ್ಲ ಕಣಮಿ, ಬಟ್ ಅವ ನಿನ್ನ ಸಿಕ್ಕಾಪಟ್ಟೆ ಲವ್ ಮಾಡ್ತಾವನೆ. ನಿನ್ ಡೈರಿಲಿ ಇರೋ 18 ಪೇಜ್ ಓದ್ಬಿಟ್ಟೆ ಈ ಪಾಟಿ ಲವ್ ಆಗಿ ಓಡಾಯ್ತು ನೀನ್ ಮೇಲೆ ಅವನಿಗೆ, ಬಟ್ ಎಲ್ಲೋದಾವ ಅಂತ ನನಗೆ ಗೊತ್ತಿಲ್ಲ ಕಣಮಿ ಅಂತ. ಬಟ್ ಹೋಗ್ಬೇಕಾದ್ರೆ ನನ್ಗೆ ಹೇಳೋಗಿದ್ದ ನಂದಿನಿದು ಒಂದು ಲಾಸ್ಟ್ ಕೆಲಸ ಬಾಕಿ ಇದೆ, ಅದನ್ನ ಫುಲ್ಫಿಲ್ ಮಾಡೋಕೆ ನಾನು ಹೋಗ್ತಿದ್ದೀನಿ ಅಂತ. ಈಗ ನಂದಿನಿಗೆ ಅರ್ಥ ಆಗುತ್ತೆ ಸಿದ್ದು ಎಲ್ಲಿದ್ದಾನೆ ಅಂತ, ನಾನು ಅವನನ್ನ ಹುಡ್ಕೊಂಡು ಹೋಗ್ತೀನಿ ಅಂತ ಹೊರಡ್ತಾರೆ ಕಾಶಿಗೆ. ಡೈರಿನಲ್ಲಿ ನಂದಿನಿ ಬರೆದಿರ್ತಾರೆ ಅವರ ಅಪ್ಪ ಅಮ್ಮಂದು ಡೆತ್ ಆನಿವರ್ಸರಿ ಹತ್ರ ಬರ್ತಿದೆ, ವೆಂಕಟರಾವ್ ಅಂಕಲ್ಗೆ ಆ ಲೆಟರ್ ಅನ್ನ ಕೊಟ್ಟ ನಂತರ ಕಾಶಿಗೆ ಹೋಗಿ ಬರಬೇಕು ಅಂತ ನಂದಿನಿ ಡಿಸೈಡ್ ಮಾಡಿರ್ತಾರೆ. ಆ ವಿಷ್ ಅನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಸಿದ್ದು ಹೋಗ್ತಿರಬಹುದು ಅಂತ ನಂದಿನಿಗೆ ಗೊತ್ತಾಗತ್ತೆ. ಸೊ ಕಾಶಿಗೆ ಹೋಗ್ತಾರೆ, ಕಾಶಿಯಲ್ಲೆಲ್ಲ ಹುಡುಕಾಡ್ತಾರೆ, ಸಿದ್ದು ಇವರಿಗೆ ಸಿಗೋದೇ ಇಲ್ಲ. ಅದೇ ಬೇಜಾರಿನಲ್ಲಿ ವಾಪಸ್ ಟ್ರೈನ್ ಹತ್ತಿ ಕೂತ್ಕೊಳ್ತಾರೆ ಮನೆ ಕಡೆ ಹೋಗೋಣ ಅಂತ. ಇವರ ಎದುರುಗೇನೆ ಸಿದ್ದು ಕುಂತವ್ರೆ. ನಂದಿನಿ ಎದುರು ಕುಂತಿದ್ರು, ಸಿದ್ದು ನಂದಿನಿಯ ಮುಖವನ್ನ ನೋಡಿಲ್ಲ. ನೋಡಿದ್ರು ಅವ್ರು ಗುರ್ತು ಹಿಡಿತಿರ್ಲಿಲ್ಲ, ಯಾಕಂದ್ರೆ ಇವರನ್ನ ಅವ್ರು ಯಾವತ್ತು ನೋಡೇ ಇಲ್ಲ. ಬಟ್ ಎದುರು ಕುಂತಿರುವ ವ್ಯಕ್ತಿಯ ಮುಖವನ್ನ ನೋಡ್ತಾರೆ, ಅವ ಸಿದ್ದುನೇ ಅಂತ ನಂದಿನಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವರು ಸಹ ಸಿದ್ದುವಿನ ಫೋಟೋನ ನೋಡಿಲ್ಲ. ಅಷ್ಟರಲ್ಲಿ ಟ್ರೈನ್ಗೆ ಒಬ್ಬ ವ್ಯಕ್ತಿ ಮುತ್ತು ಮಸಾಲ ಮಾರ್ಲಿಕ್ಕೆ ಅಂತ ಬರ್ತಾರೆ. ಸಿದ್ದು ಮುತ್ತು ಮಸಾಲ ನನಗೂ ಒಂದು ಕೊಡಪ್ಪ, ಆದ್ರೆ ಅದಕ್ಕೆ 2 ಹನಿ ನಿಂಬೆ ರಸ ಸಣ್ಣ ಸಣ್ಣದಾಗಿ ಮೆಣಸಿನಕಾಯಿ ಹೆಚ್ಚಿ ಹಾಕಪ್ಪ ಅಂತ ಹೇಳ್ತಾರೆ. ನಂದಿನಿಗೆ ಶಾಕ್, ಇದೆಲ್ಲ ನನ್ನ ಪ್ರೊಸೀಜರ್ ಅಲ್ವಾ ಅಂತ. ಅಷ್ಟರಲ್ಲಿ ಮುತ್ತು ಮಸಾಲನ ತನ್ನ ಕೈಗೆ ತಗೊಂಡಿದ್ದಾರೆ ನಮ್ ಸಿದ್ದು. ಅದ್ರೊಳಗಡೆ ಒಂದು ಸೀಕ್ರೆಟ್ ಮಸಾಲವನ್ನ ಹಾಕ್ಲಿಕ್ಕೆ, ನಂದಿನಿ ಸೀಕ್ರೆಟ್ ಮಸಾಲವನ್ನ ಹಾಕ್ಲಿಕ್ಕೆ ಮಸಾಲೆನೆಲ್ಲ ಕಡೆ ಹುಡುಕ್ತಾವ್ರೆ. ಅಷ್ಟರಲ್ಲಿ ನಂದಿನಿ ತನ್ನ ಬ್ಯಾಗಿನಿಂದ ಸೀಕ್ರೆಟ್
ಸೀಕ್ರೆಟ್ ಮಸಾಲಾ ತೆಗೆದುಬಿಟ್ಟು ಆ ಪಾಕೆಟ್ ನ ಒಳಗಡೆ ಹಾಕ್ತಾರೆ. ಆಗ ಸಿದ್ದುಗೆ ನಂದಿನಿಯ ಕೈ ಕಾಣುತ್ತೆ. ಆಗ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ನಂದಿನಿ ನನ್ನನ್ನು ಹುಡುಕ್ಬಿಟ್ಟಿದ್ದಾಳೆ ಅಂತ. ಸಿದ್ದುಗೆ ಬಹಳ ಖುಷಿಯಾಗಿದೆ, ಎಮೋಷನಲ್ ಆಗಿ ಕಣ್ ತುಂಬ ನೀರು ತುಂಬಿಕೊಂಡಿದೆ. ಈಗಲೂ ಅವರು ನಂದಿನಿಯ ಮುಖವನ್ನ ನೋಡ್ತಿಲ್ಲ, ಕತ್ತನ್ನ ಆ ಕಡೆ ತಿರುಗಿಸ್ಕೊಂಡು ಕಿಟಕಿಯ ಹೊರಗಡೆ ನೋಡ್ತಿದ್ದಾರೆ. ಈಗ ಸಿದ್ದುನ ಆಪೋಸಿಟ್ ಕೂತಿದ್ದ ನಂದಿನಿ ಎದ್ದು ಬಂದು ಸಿದ್ದುನ ಪಕ್ಕ ಕೂತ್ಕೊಳ್ತಾರೆ. ಪಕ್ಕ ಕೂತ್ಕೊಂಡು ಸಿದ್ದುನ ಹೆಗಲ ಮೇಲೆ ತಲೆ ಇಟ್ಟು ಕೂತ್ಕೊಂಡಿದ್ದಾರೆ. ಈಗಲೂ ಸಹ ಸಿದ್ದು ಅವರು ನಂದಿನಿಯ ಮುಖವನ್ನ ನೋಡೇ ಇಲ್ಲ, ಆದ್ರೆ ಕಣ್ಣಿನಿಂದ ಆನಂದ ಬಾಷ್ಪಗಳು ಮಾತ್ರ ಬರ್ತಾನೆ ಇದಾವೆ. ಇದರರ್ಥ ಮುಖ ನೋಡಿ ಆಗೋದು ಇನ್ಫ್ಯಾಚುಯೇಷನ್, ಬಟ್ ಮನಸ್ಸು ನೋಡಿ ಆಗೋದು ನಿಜವಾದ ಪ್ರೀತಿ ಅಂತ. ಒಂಥರ ಚೆನ್ನಾಗಿದ್ ಗುರು ಮೂವಿ, ಮಸ್ಟ್ ವಾಚ್, ನೆಟ್ಫ್ಲಿಕ್ಸ್ ನಲ್ಲಿ ಇದೆ, ಒಂದ್ಸಲ ಖಂಡಿತ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬೈ ಬೈ, ಜೈ ಹಿಂದ್ ಜೈ ಕರ್ನಾಟಕ.